ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಶುಭೋದಯ ಇದು ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನೇರ ಪ್ರಸಾರದ ಮಹರ್ಷಿ ದರ್ಶನ ಆಶಾವಾದಿಗೆ ಸಂಕಟದಲ್ಲೂ ಬೆಳಕಿನ ಕಿರಣ ಕಾಣಿಸುತ್ತದೆ ಆದರೆ ನಿರಾಶಾವಾದಿಗೆ ಆಸೆಯ ಖುಷಿಗಳ ಕ್ಷಣದಲ್ಲಿಯೂ ಸಹ ಕಾರ್ಮೋಡಗಳು ಕಾಣಿಸುತ್ತವೆ ಎಂಬುದು ಇವತ್ತಿನ ನಾನುಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನೇರ ಪ್ರಸಾರದ ಮಹರ್ಷಿ ದರ್ಶನದಲ್ಲಿ ನಮ್ಮ ಜೊತೆಗಿದ್ದಾರೆ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠ ಸಂಸ್ಥಾಪಕರಾದಂಥ ಪ್ರಖ್ಯಾತ ಜ್ಯೋತಿಷಿಗಳಾದಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಮಾಹಿತಿಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ಗುರುಗಳಿಂದ ದಂಪತಿಗಳ ನಡುವೆ ಇರುವಂತಹ ಸಮಸ್ಯೆಗಳಿಗೆ ಯಂತ್ರರೂಪ ಪರಿಹಾರ ಏನು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ ಬನ್ನಿ ಗುರುಜಿ ಅವರನ್ನ ಇವತ್ತಿನ ಸಂಚಿಕೆಗೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಇವತ್ತಿನ ಸಂಚಿಕೆಗೆ ವೀಕ್ಷಕರೆಲ್ಲರ ಪರವಾಗಿ ಸ್ವಾಗತ ತಮಗೆ ಮೊದಲಿಗೆ ಇವತ್ತಿನ ದಿನ ವಿಶೇಷತೆ ಏನಿದೆ ಅಂತ ತಿಳಿಸ್ಕೊಡ್ತೀರಾ ಗುರುಜಿ ಖಂಡಿತಮ್ಮ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ शुक्लांबरधरं विष्णु शशिवर्णं चतुर्भजं प्रसन्नवदनं ध्याये सर्वविघ्नोपशान्तये ॐ नमः शिवाय जातवेदसे सुनवामसोम्रादि यतो निदहाति वेदः सनः परिषदति दुर्घाणि विश्वानावेव सिन्धुं दुरितात्यग्निः त्वामग्निवर्णान्तमसा ज्वलन्तीं वैलोचनीं कर्मफले सुजुष्टाम् दुर्गां देवी गुं शरणमहं प्रपद्येम सुतर सुतरसेन्नमः अग्ने त्वन्पारयानव्यो अस्मान् स्वस्ति वृत दुर्गाणि विश्वाम् ओश्चपुत्वीं बहुदारभुवीं भवातो कायतनया यशयोः विश्वानि नो दुर्गः जातवेधस्सिन्धन्ननावा दुरिता हि वर्षि ॐ नमः शिवाय श्री विजय संवत्सरे दक्षिणायने वर्ष ऋतु भाद्रपद मास ಶುಕ್ಲಪಕ್ಷ ನಿನ್ನೆಗಾಗಿದೆ ಕೃಷ್ಣಪಕ್ಷ ಶುಕ್ರವಾರ ಇವತ್ತಿನ ದಿವಸ ಪ್ರತಿ ಉತ್ತರ ಭಾದ್ರ ನಕ್ಷತ್ರ ಮಹಾಲಯ ಇವತ್ತಿನ ದಿವಸ ಮಹಾಲಯ ಪಕ್ಷಾರಂಭ ಇರತಕ್ಕಂಥದ್ದು ಈ ದಿನ ಮಹಾಲಯ ಪಕ್ಷಾರಂಭ ಬಹಳ ವಿಶೇಷವಾಗಿರತಕ್ಕಂಥದ್ದು ಕೃಷ್ಣಪಕ್ಷದಲ್ಲಿ 20/9/2013 ಇವತ್ತು ತಾರೀಕು ಇಪ್ಪತ್ತು ತಾರೀಕು 20/9/2013 ಶುಕ್ರವಾರ ಪ್ರತಿ ಉತ್ತರ ಭಾದ್ರ ನಕ್ಷತ್ರ ಮಹಾಲಯ ಪಕ್ಷಾರಂಭ ಮಹಾಲಯ ಪಕ್ಷಾರಂಭ ಅಂದರೆ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು ಈ ವಿಶೇಷತೆ ಏನಪ್ಪ ಅಂದರೆ ಇವತ್ತಿನಿಂದ ಈ 15 ದಿನಗಳ ಕಾಲ ಅಂದರೆ ಕೃಷ್ಣ ಪಕ್ಷದ 15 ದಿನಗಳ ಕಾಲ ಪಕ್ಷಾರಂಭ ಆದ ನಂತರ ನಮ್ಮನ್ನು ಅಗಲಿರ್ತಕ್ಕಂಥವರಿಗೆ ಪಿತೃಗಳಿಗೆ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಭಗಿನಿರಾಗಿರ್ಬೋದು ಯಾರೊಬ್ಬರಾದರೂ ಸಹಿತ ಯಾರೊಬ್ಬರು ನಮ್ಮನ್ನು ಅಗಲಿರ್ತಾರೆ ಇಹದಿಂದ ಹೊರಟಿರ್ತಕ್ಕಂಥವ್ರು ಅಂಥವರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಅಂಥವರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಇದು ಇವತ್ತಿನಿಂದ ಪಕ್ಷಾರಂಭದಲ್ಲಿ ಮಾಡ್ತಕ್ಕಂಥದ್ದು ಅಂದರೆ ಮಹಾಲಯ ಪಕ್ಷಾರಂಭ ಆದ್ದರಿಂದ ಇವತ್ತಿನಿಂದ ಎಲ್ಲವೂ ಹೀಗೆ ನಡೆಯುತ್ತೆ ಅದರಲ್ಲಿ ಮಹಾಲಯ ಅಮಾವಾಸ್ಯೆ ತನಕ ಈ ಒಂದು ಪಕ್ಷ 15 ದಿನಗಳ ಕಾಲ ನಿರಂತರವಾಗಿ ಈ ಸೇವೆಗಳು ನಡೀತಾ ಹೋಗುತ್ತೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ದಿವಸ ಪ್ರತ್ಯೇಕವಾಗಿ ಆಯಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ತಿಥಿ ವಾರ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಶ್ರಾದ್ದ ಕರ್ಮಗಳನ್ನು ಮಾಡತಕ್ಕಂಥದ್ದು ಈ ಮಹಾಲಯ ಪಕ್ಷಮಾಸ ಅಂದ್ರೇನೆ ಈ ತರ ಈ ಪಕ್ಷಮಾಸದಲ್ಲಿ ಶ್ರಾದ್ದ ಕರ್ಮಕ್ಕೆ ಬಹಳ ಹೆಸರುವಾಸಿ ಈ ಸಮಯದಲ್ಲಿ ಸಾಮಾನ್ಯಕ್ಕೆ ಯಾರೂ ಶುಭ ಕಾರ್ಯಗಳು ಮಾಡೋದಿಲ್ಲ ಶುಭ ಕಾರ್ಯ ಅಂದರೆ ಮದುವೆ ಮುಂಜಿ ನಾಮಕರಣ ಗೃಹಪ್ರವೇಶ ಇಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇದು ಯೋಗ್ಯವಾದ ಸಮಯ ಅಲ್ಲ ಆದರೆ ಈ ಕಾಲದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಯಾರೊಬ್ಬರಾದರೂ ಸಹಿತ ನಾವು ನಾರಾಯಣ ಬಲಿ ಮಾಡಿದ್ದೀವಿ ಗಯಾನಲ್ಲಿ ಶ್ರಾದ್ದ ಮಾಡ್ಕೊಂಬಂದಿದ್ದೀವಿ ಅಥವಾ ಇನ್ನೆಲ್ಲೋ ಒಂದು ಕಡೆ ಬದರಿ ಕೇದರಲ್ಲಿ ಹೋಗಿ ಅಲ್ಲಿ ಪಿಂಡ ಪ್ರದಾನ ಮಾಡಿ ಬಂದಿದ್ದೀವಿ ನಾವು ಮಾಡ್ಬೋದಾ ಮಾಡಬಾರ್ದಾ ಅಂತಕ್ಕಂತಹ ಕೆಲವು ಕನ್ಫ್ಯೂಷನ್ಸ್ ಇಟ್ಕೊಂಡಿದ್ದೀರಿ ಆದರೆ ಈ ಪಕ್ಷ ಮಾಸದಲ್ಲಿ ಬರ್ತಕ್ಕಂಥ ಪಕ್ಷಗಳಲ್ಲಿ ಕನಿಷ್ಠ ಪಕ್ಷ ನಿಮಗೆ ಆಯಾ ತಿಥಿವಾರ ಪ್ರಕಾರ ಅಂದರೆ ಅವರು ಯಾವೊಂದು ತಿಥಿಯಲ್ಲಿ ಹೋಗಿರ್ತಾರೆ ಪಂಚಮಿ ಸೃಷ್ಟಿ ಅಷ್ಟಮಿ ನವಮಿ ದಶಮಿ ಈ ಪ್ರಕಾರವಾಗಿ ಯಾವುದು ಹೋಗಿದ್ರು ಅದೇ ದಿನಗಳಲ್ಲಿ ನೀವು ಮಾಡಲಿಕ್ಕೆ ಆಗಿಲ್ಲ ಅಂತ ಪಕ್ಷದಲ್ಲಾದರೂ ಸಹಿತ ಮಹಾಲಯ ಅಮಾವಾಸ್ಯೆ ದಿವಸ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಶ್ರಾದ್ದ ಕರ್ಮ ಮಾಡಬೇಕು ತಿಲತರ್ಪಣ ಕೊಡಬೇಕು ತಿಲತರ್ಪಣ ಕೊಡೋಕ್ಕೆ ಅರ್ಹತೆ ಇರತಕ್ಕಂಥದ್ದು ಯಾರಿಗೆ ತಂದೆ ತಾಯಿ ತಂದೆ ಆಗಲಿ ತಾಯಿ ಆಗಲಿ ಇಬ್ಬರಲ್ಲೊಬ್ಬರನ್ನು ನಮ್ಮನ್ನು ನಾವು ಅವ್ರನ್ನ ಕಳ್ಕೊಂಡಿದ್ದರೆ ನಮ್ಮನ್ನು ಅಗಲಿರ್ತಕ್ಕಂಥ ಅವರು ತಂದೆ ಅಥವಾ ತಾಯಿ ಯಾರನ್ನ ಒಬ್ಬ ಅಗಲಿದ್ರು ಆಗಷ್ಟೇ ಅವನಿಗೆ ತಿಲತರ್ಪಣ ಮಾಡಲಿಕ್ಕೆ ಅರ್ಹತೆ ಬರ್ತಕ್ಕಂಥದ್ದು ಆಮೇಲೆ ಪಕ್ಷ ಮಾಸ ಇದೆ ಎಲ್ಲರೂ ತರ್ಪಣ ಕೊಡ್ತಾರೆ ಅಂತ ಹೇಳಿ ತಂದೆ ತಾಯಿ ಇರ್ತಕ್ಕಂಥವ್ರು ತಂದೆ ತಾಯಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಈ ಕೆಲಸನ ಮಾಡಲಿಕ್ಕೆ ಆಗೋದೇ ಇಲ್ಲ ಮಾಡಬಾರ್ದು ಸಹಿತ ತಪ್ಪದು ಅದಕ್ಕೋಸ್ಕರ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಬೇಕು
ಇದು ಒಂದು ಭಾಗ. ಇದರಲ್ಲಿ ಶ್ರಾದ್ಧ ಕರ್ಮ ಯಾರು ಮಾಡಬೇಕು, ಇಂತವರೇ ಮಾಡಬೇಕಾ, ಅವರು ಮಾಡಬೇಕಾ, ಇವರು ಮಾಡಬೇಕಾ ಅಂತಕಂತದಿಲ್ಲ. ಅದರಿಂದ ಶ್ರಾದ್ಧ ಕರ್ಮ ಅಂದ್ರೆ ವಿಶೇಷವಾಗಿರುತ್ತೆ. ಆ ಶ್ರಾದ್ಧ ಕರ್ಮನ ಈ 15 ದಿನದಲ್ಲಿ ಮಾಡತಕ್ಕಂತದ್ದು ಧರ್ಮ. ಅದು ನದಿ ತೀರದಲ್ಲಿ ಆಗಿರಬಹುದು, ಸಮುದ್ರ ದರದಲ್ಲಿ ಆಗಿರಬಹುದು, ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಆಗಿರಬಹುದು. ಇದು ಮಾಡೋದರಲ್ಲಿ ತಪ್ಪಿಲ್ಲ, ಮಾಡಲೇಬೇಕಾದಂತಹದ್ದು. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ನೋಡೋಣ. ಓಂ ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀ ಶ್ರೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋ ಭತ್ವಯೇ ಶ್ರಿಯಂ. ಓಂ ಸರಸಜನಳೀಂ ಸರ್ವೋಜಹಸ್ತೇ ದವಲತರಾಗುಂಶಗಂಧಮಾಲ್ಯಶೋಭೆಂ ಭಗವತೀರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೇ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಿಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಓಂ ಮಹಾಲಕ್ಷ್ಮೀ ನಮಃ. ಧನ್ಯವಾದ ಗುರುಜಿ. ದಿನ ವಿಶೇಷತೆಯ ಜೊತೆ ಬರಲಿರುವ ಪಕ್ಷದ ವಿಚಾರಗಳನ್ನು ಸಹ ಮುಖ್ಯವಾದಂತಹ ಮಾಹಿತಿಯನ್ನು ನೀಡಿದ್ದೀರಾ. ಹಾಗೆ ರಾಶಿಗಳ ದಿನ ಭವಿಷ್ಯವನ್ನು ಈಗ ಪ್ರಾರಂಭಿಸಬೇಕು ಗುರುಜಿ. ಮೇಷರಾಶಿಯಿಂದ ಹೇಗಿದೆ ಫಲಗಳು ತಿಳಿಸ್ತೀರಾ? ಖಂಡಿತ. ಮೇಷರಾಶಿಯವರಿಗೆ ರಾಶಿ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಮೇಷರಾಶಿ ಅಂದರೆ ಅದರಲ್ಲೂ ಮುಂಚಿತವಾಗಿ ನವಗ್ರಹ ಆರಾಧನೆ ಮಾಡತಕ್ಕಂಥದ್ದು. ಪ್ರತಿದಿನ ನಾನು ತಿಳಿಸ್ತಾ ಇದ್ದೆ ಗಣಪತಿ ನವಗ್ರಹ ಆರಾಧನೆ ಮಾಡ್ಕೊಳ್ಬೇಕಾದಂಥ ಧರ್ಮ ಅಂತ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಸಿದ್ಧಿ ಮಹಾಪುರುಷಾಯ ನಮಃ. ಓಂ ವಕ್ರತುಂಡಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ತ್ರಯಂಬಕ ಮಹಾಪುರುಷಾಯ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಯವರಿಗೆ ರಾಶಿಫಲದಲ್ಲಿ ಇವತ್ತು ಬಹಳ ವಿಶೇಷವಾಗಿದೆ. ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರುವಿನ ಒಂದು ಆಶೀರ್ವಾದ ನಿಮಗಿರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ವರ್ಚಸ್ಸಿನಿಂದ ಇರತಕ್ಕಂಥದ್ದು, ಅಂದುಕೊಂಡ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು. ಆದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಭಾಳ ಗಮನವಹಿಸಬೇಕು. ಇನ್ನು ಎಕ್ಸಾಮ್ ಸಮೀಪಿಸ್ತಾ ಇದೆ. ಎಕ್ಸಾಮ್ ಸಮೀಪಿಸ್ತಾ ಇರೋದ್ರಿಂದ, ಆ ಹತ್ತಿರವಾದಂಥ ಪರೀಕ್ಷಾ ದಿನಗಳು ಹತ್ತಿರ ಇರೋದರಿಂದ, ಶ್ರದ್ಧೆಯಿಂದ ಓದೋದ್ರಿಂದ ಭಾಳ ಅನುಕೂಲ. ಆ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಓದಿದ್ದೆ ಆದರೆ ಖಂಡಿತ ಸಾಕಷ್ಟು ಯಶಸ್ಸಿರುತ್ತೆ. ಇನ್ನು ಹೆಣ್ಣುಮಕ್ಕಳು ಇವತ್ತಿನ ದಿವಸ ಉದ್ಯೋಗಕ್ಕೆ ಹೊರಡತಕ್ಕಂಥ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ದಿನ. ನಿಮ್ಮ ಮುಖದ ವರ್ಚಸ್ಸು ಕಡಿಮೆ ಆಗ್ತಕ್ಕಂಥ ದಿನ. ನಿಮ್ಮಲ್ಲಿ ಕಾಂತಿ ಕಡಿಮೆ ಆಗಿ ವರ್ಚಸ್ಸು ಕಡಿಮೆ ಆಯಿತಂದರೆ ಏನೋ ಒಂದು ಕಡೆ ಬಾಧೆ ಶುರುವಾಗುತ್ತೆ, ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ, ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಅಷ್ಟೇ ಇಕ್ಕಟ್ಟಲ್ಲಿ ಇರ್ತೀರಿ. ಮೇಷರಾಶಿಯವರ ಫಲ ಅಷ್ಟು ಸಮಂಜಸವಾದ್ದಲ್ಲ. ಇದಕ್ಕಾಗಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇಂತಹ ದೋಷ ಪರಿಹಾರಾರ್ಥಕ್ಕಾಗಿ ಇವತ್ತು ಬೇವಿನ ವೃಕ್ಷಕ್ಕೆ 11 ನಮಸ್ಕಾರ ಹಾಕಿ. ಎಲ್ಲಿ ಬೇವಿನ ವೃಕ್ಷ ಇರುತ್ತೋ ಆ ಜಾಗದಲ್ಲಿ 11 ನಮಸ್ಕಾರ ಮಾಡಿ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲ ನೋಡ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಶುಕ್ರ ಯೋಗ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಮುನ್ನಡೆ ಇರ್ತೀರಿ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀರಿ. ಮತ್ತಷ್ಟು ಅಭಿವೃದ್ಧಿ ರೇಖೆಗಳನ್ನು ನೋಡಬೇಕಾದರೂ ಸಹಿತ, ನಿಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದರೂ ಮನೆಯಲ್ಲೇ ಇವತ್ತಿನ ಸಹ ತುಳಸಿನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ವೃಷಭ ರಾಶಿಯವರಿಗೆ ಮತ್ತಷ್ಟು ಫಲ. ಇವತ್ತು ವಿದ್ಯಾರ್ಥಿಗಳಾಗಲಿ, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಾಗಲಿ, ಅಥವಾ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ, ಯಾರೊಬ್ಬರಾದರೂ ಸಹಿತ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಬಹಳ ಯಶಸ್ಸಿನಿಂದ ಸಂಪಾದನೆ ಮಾಡ್ತೀರಿ. ಒಳ್ಳೆಯ ಯಶಸ್ಸಿದೆ ಮತ್ತು ಲಾಭ ಇದೆ. ಮನಸ್ಸಿಗೆ ಸಂಬಂಧಪಟ್ಟಂಥ ನೀವು ಏನೊಂದ್ಕೋ ಒಂದು ಕೆಲಸ ಅಂದುಕೊಂಡಿರ್ತೀರೋ ಆ ಕೆಲಸನ ಕಂಪ್ಲೀಟ್ ಮಾಡಲಿಕ್ಕೂ ಒಂದು ದಾರಿ ಸಿಗುತ್ತೆ. ಆದರೆ ದೇವಿ ಆರಾಧನೆ ಮಾಡಿ ಮತ್ತಷ್ಟು ಅನುಕೂಲ ಆಗುತ್ತೆ. ತುಳಸಿಯನ್ನು ಸ್ಪರ್ಶಿಸಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವ್ಯಾಜ್ಯಗಳು ಮಾಡ್ಕೊಳ್ಳೋದು, ಮನಸ್ಥಿತಿ ಹಾಳು ಮಾಡ್ಕೊಳ್ಳೋದು, ಇಲ್ಲದ ರೀತಿ ಚಿಂತೆ ಒಳಗಾಗುವಂಥದ್ದು. ಜೊತೆಗೆ ಇವತ್ತಿನ ದಿವಸ ಪ್ರಯಾಣ ಮಾಡಬೇಕಾದರೂ ಭಾಳ ಜೋಪಾನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಪ್ರಯಾಣ ಬೆಳೆಸುವಾಗ ಒಂದಲ್ಲ ಒಂಥರ ವ್ಯತ್ಯಾಸಗಳು ಮಾಡ್ಕೊಳ್ಳುವಂಥದ್ದಾಗುತ್ತೆ. ಅಸಮಾಧಾನ ಆಗ್ಬೋದು, ಸಮಾಧಾನವಿಲ್ಲದಂಥ ರೀತಿ ನಿಮ್ಮ ಭವಿಷ್ಯತ್ತಿರುತ್ತೆ. ಆದರೆ ಇಲ್ಲಿರ್ತಕ್ಕಂಥದ್ದು ಗುರು ಮತ್ತು ಚಂದ್ರ ಬಹಳ ವಿಶೇಷವಾಗಿದೆ. ಗುರು ಚಂದ್ರ ಯೋಗ ನಿಮಗಾದ್ದರಿಂದ ಆ ಯೋಗ ಫಲದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ತಂದುಕೊಳ್ಬಹುದು. ಆದರೆ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಚಂದ್ರ ಇರ್ತಕ್ಕಂಥ ಆಸ್ಥಾನದಲ್ಲಿ ಸ್ವಲ್ಪ ವ್ಯತ್ಯಾಸವಾದ್ದರಿಂದ ಮನಸ್ಸಲ್ಲೊಂದು ಕಸಿಬಿಸಿ ಶುರುವಾಗುತ್ತೆ. ಯಾರೊಂದಿಗೆ ಮಾತಾಡಬೇಕಾದರೂ ಭಯದ ವಾತಾವರಣ ಇರುತ್ತೆ. ನಾನು ಮಾತಾಡ್ತಾ ಇರ್ತಕ್ಕಂಥ ಸರಿ ಇದೆಯಾ ತಪ್ಪಿದೆಯಾ ಅಂತ ಯೋಚನೆ ಮಾಡೋದಕ್ಕೂ ಸಹಿತ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಾಗುತ್ತೆ. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ತನಕ ಯಾವುದೇ ಸರ್ಕಾರಿ ಕೆಲಸ ಆಗಲಿ, ಕೋರ್ಟು ಕಚೇರಿ ಕೆಲಸ ಆಗಲಿ, ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಇವತ್ತಿಗೆ ಮಾಡಿ. ಇಲ್ಲವಂದರೆ ಒಂದು ದಿವಸ ಪರವಾಗಿಲ್ಲ, ನಾಳೆ ಮಾಡಿದ್ರೂ ನಡೆಯುತ್ತೆ ಅಂದರೆ ಇವತ್ತು ಮಾಡ್ತಕ್ಕಂಥ ಕೆಲಸನ ನಾಳೆಗೆ ಹಾಕ್ಕೊಳ್ಳಿ. ಇವತ್ತು ಯಾವುದೇ ಕೆಲಸ ಕೈ ಹಾಕ್ಬೇಡಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ಮಾತಾಡ್ತಾ ಹೋಗೋಣ. ಧನ್ಯವಾದ ಗುರುಜಿ. ಹಾಗೆ ಕರೆಗಳು ಬಹಳಷ್ಟು ಜನ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಬನ್ನಿ, ಯಾರು ಕರೆಯಲ್ಲಿದ್ದಾರೆ ಅಂತ ನೋಡೋಣ. ಹಲೋ, ಹಲೋ, ನಮಸ್ಕಾರ.
ನಮಸ್ಕಾರ. ತಮ್ಮ ಹೆಸರೇನು? ಸವಿತಾ ಅಂತ. ಸವಿತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಬಿಜಾಪುರದಿಂದ ಕರೆ ಮಾಡ್ತಾ ಇದ್ದೀನಿ. ಬಿಜಾಪುರ? ಹೌದು. ನಿಮ್ಮ ಬಗ್ಗೆನೇ ಕೇಳಬೇಕಿತ್ತ? ಹೌದು. ಸರಿ, ಗುರುಜಿ ಮಾತನಾಡ್ತಾರೆ, ಸವಿತಾ ಅವರೇ ಕೇಳಿಸ್ಕೊಳ್ಳಿ ಈಗ. ಸರಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ನೀನು ಚೆನ್ನಾಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದೇ ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿ ಎಲ್ಲರೂ ಪರಿಹಾರ ಹೇಳಿದ್ದನ್ನು ಹೇಳ್ತಾ ಇರ್ತಾರಲ್ವಾ ನಿಮಗೆ? ಹೌದಮ್ಮ. ಅದು ನೋಡಿ ಖುಷಿ ಆಗುತ್ತೆ, ಮಾಡಿದ್ದು ಕೇಳಿ ಅವರಿಗೆಲ್ಲ. ಹೌದಮ್ಮ, ಯಾವತ್ತು ಬರೀ ನಾವು ಹೇಳ್ತಕ್ಕಂತದ್ದು ನೀವು ಕೇಳ್ತಕ್ಕಂತದಾದ್ರೆ ಸಾಲದು ತಾಯಿ. ನಾವು ಹೇಳಿರತಕ್ಕಂತದನ್ನ ಪಾಲನೆ ಮಾಡಿ ಅದರಿಂದ ಲಾಭ ನಷ್ಟಗಳನ್ನು ಕಂಡುಕೊಂಡು ಅದನ್ನ ಪುನಃ ನಮಗೆ ಮಾಹಿತಿ ಕೊಟ್ಟಾಗ್ಲೇ ಅದರ ಖುಷಿ ನಮಗೆ ಆಗುವಂತದ್ದು. ಅದು ಮತ್ತೆ ನಾನು ಇದು ಮೊನ್ನೆ ಅಮಾವಾಸ್ಯ ದಿನ ನೀವು ಹೇಳಿದ್ರಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಮನಸ್ರಿಯನ. ಹೌದಮ್ಮ. ಅದನ್ನು ನಾನು ಬಿಳಿ ಸಾಸಿವೆಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದರ ಬಗ್ಗೆ ಇನ್ನು ನೀವು ತಿಳಿಸಿಲ್ಲ, ಅದಕ್ಕೆ ವೇಟ್ ಮಾಡಿ ಡೈಲಿ ನೋಡ್ತಾ ಇರ್ತೀನಿ. ನಾನು ಇವತ್ತು ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನನಗೆ 3 ತಿಂಗಳು ಆಯ್ತು ಡೆಲಿವರಿ ಆಗಿ, ಅವಾಗಿಂದ ನನ್ನ ಆರೋಗ್ಯ ಚೆನ್ನಾಗಿಲ್ಲ. ಆಹಾ, ನಾರ್ಮಲ್ ಡೆಲಿವರಿನ ಸಿಜರಿನ ಅಮ್ಮ? ಸಿಜರಿನ ಆಗಿದೆ. ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಇಲ್ವಾ? ಕಣ್ಣಿಗೆ ಕಣ್ಣು ಚುಟ್ಲಿ ಆಗೋದು ತೈ ಆದಾಗೆ, ಇಲ್ಲ ಅಂದ್ರೆ ಟಾಯ್ಲೆಟ್ ಗೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಆತರ ಆಗ್ತಾನೆ ಇರುತ್ತೆ. ಏನಾದರೂ ಒಂದೊಂದು ಇರುತ್ತೆ ನೋಡಮ್ಮ. ಹೆಣ್ಮಕ್ಕಳಿಗೆ ಇದೊಂದು ಶಾಪು ಆಗಿ ಮಾರ್ಪಡ್ತಾ ಇದೆ. ಎಲ್ಲ ಹೆಣ್ಮಕ್ಕಳು ಅಂದುಕೊಂಡಿದ್ದಾರೆ ಸಿಜರಿನ ಆಗಿಬಿಟ್ರೆ ನೆಮ್ಮದಿ, ಆ ಡೆಲಿವರಿ ಆ ಪೇನ್ ತಪ್ಪಿಸ್ಕೊಳ್ಬಹುದು ಅಂತ. ಈ ಡೆಲಿವರಿ ಪೇನ್ ಅಂತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ ತಾಯಿ. 32 ಒಟ್ಟಿಗೆ ದೇಹದಲ್ಲಿ ಇರತಕ್ಕಂತಹ ಮೂಳೆಗಳು, 32 ಮೂಳೆಗಳನ್ನ ಒಟ್ಟಿಗೆ ಮುರಿದ್ರೆ ಏನು ನೋವಿರುತ್ತೋ ಆ ಮಗು ಹೊರಬರದ ಸಮಯದಲ್ಲಿ ಅಷ್ಟು ನೋವಿರುತ್ತೆ. ಅಷ್ಟು ನೋವಿದ್ದಾಗಲೂ ಸಹಿತ ತನ್ನ ಪಕ್ಕದಲ್ಲಿ ಆ ಮಗು ಬಂದು ಮಲಗಿದಾಗ ಆ ನೋವನ್ನೆಲ್ಲ ಒಂದು ಕ್ಷಣದಲ್ಲಿ ಮರೆತು ಬಿಡ್ತಾಳ ತಾಯಿ. ಆದರೆ ಅದು ಆ ಸಂಪ್ರದಾಯ ಆ ಪದ್ಧತಿ ಇತ್ತು, ಅದು ಹಾಗೆ ನಡ್ಕೊಂಡು ಬರ್ತಿತ್ತು. ಈ ಇತ್ತೀಚಿನ ದಿನದಲ್ಲಿ ಆ ನೋವನ್ನು ತಡೆಯೋ ಶಕ್ತಿ ನಿಮಗೂ ಇಲ್ಲ. ಆಗೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನೋವು ಜಾಸ್ತಿ ಆಗ್ತಿದ್ದಾಗಲೇ ನಾವು ಬಾಧೆ ಪಡ್ತೀರಿ. ಅದನ್ನ ನೋಡಿ ಸಿಜರಿನ್ಗೆ ಪ್ಲಾನ್ ಮಾಡ್ತಾರೆ. ನೀವು ಸಿಜರಿನ್ ಒಂದ್ಸತಿ ಮಾಡಿಸ್ಕೊಂಡ್ರೆ ಇನ್ನು ಮುಗೀತು ಲೈಫಲ್ಲಿ, ಆ ನೋವನ್ನು ಕಟ್ಟಿಟ್ಟು ಬುತ್ತಿ. ನಿಮಗೆ ಸೊಂಟ ನೋವು ತಪ್ಪಿಸ್ಕೊಳಕಾಗಲ್ಲ, ಸೊಂಟ ನೋವು ಇದ್ದೇ ಇರುತ್ತೆ. ಯಾಕೆಂದ್ರೆ ಸೊಂಟಕ್ಕೆ ಇಂಜೆಕ್ಷನ್ ಮಾಡ್ತಾರೆ. ಈಗ ಇಲ್ದಿರೋದ್ರು ತಾಯಿ, ಸಿಜರಿನ್ ಆದ್ಮೇಲೆ ಅವರು ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರೆ. ಸೊಂಟದ ಭಾಗಕ್ಕೆ ಅಲ್ಲಿ ಇಂಜೆಕ್ಷನ್ ಕೊಟ್ಟೆ ಕೊಡ್ತಾರೆ ಬೆನ್ನಲ್ಲಿ. ಯಾವಾಗ ಅಲ್ಲಿ ಇಂಜೆಕ್ಟ್ ಮಾಡ್ತಾರೋ ಅದಾದ ನಂತರ ಆ ನೋವು ಇವಾಗ ಗೊತ್ತಾಗೋದಿಲ್ಲ ನಿಮಗೆ, ಕಾಲಕ್ರಮೇಣ ಶುರು ಆಗ್ತಾ ಹೋಗುತ್ತೆ. ಅದೊಂದು, ಜೊತೆಗೆ ಈಗ ಅನುಭವಿಸ್ತಾ ಇರ್ತಕ್ಕಂಥ ಬಾಧೆ ಇದೆಯಲ್ಲಮ್ಮ, ಅದಕ್ಕೆ ಸಂಬಂಧಪಟ್ಟಂತ ಮೆಡಿಸಿನ್ಸ್ ಕೊಟ್ಟಾಗ ಅದು ದೇಹದಲ್ಲಿ ಸಮಂಜಸವಾಗಿ ಹೋಗ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಹೀಗೆ ದಿವಸಕ್ಕೆ ಒಂದೊಂದರ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಅದರಲ್ಲೂ ನಿಂದು ಶೀತ ಸ್ವಭಾವ ಬಹಳ ಕೋಲ್ಡ್, ಬಹಳ ಬೇಗ ಆಗುತ್ತೆ. ಉಷ್ಣನ ತಂದ್ಕೊಳ್ಬೇಕು, ಆದಷ್ಟು ನೀನು ಉಷ್ಣದಲ್ಲಿರಬೇಕು. ಈಗೆಷ್ಟು 3 ತಿಂಗಳಾಯ್ತಮ್ಮ? 3 ತಿಂಗಳಾದ್ರೆ ಇನ್ನೂ ಒಂದು 5 ತಿಂಗಳು ಹೀಗೆ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರ ನೋಡ್ಕೋಬೇಕು. ಈ ಸಮಯದಲ್ಲಿ ಆರೋಗ್ಯ ವ್ಯತ್ಯಾಸ ಆಗ ಸಹಜವೇ. ಆದರೂ ಆರೋಗ್ಯನ ಸರಿಪಡಿಸ್ಕೋ, ಸಾಂಬ್ರಾಣಿ ಹೋಗಿ ಮನೇಲಿ ಹಿರಿಯರು ಅಂದರೆ ನಿಮ್ಮ ತಾಯಿ ಅಥವಾ ಅಜ್ಜಿ ಅವ್ರು ಏನು ಹೇಳ್ತಾರೆ ಅವ್ರು ಯಾವ ಪ್ರಕಾರ ಒಂದು ಬಾಣಂತನಕ್ಕೆ ಹೇಳ್ಕೊಡ್ತಾರೋ ಆ ಥರ ಮಾಡ್ಕೋ. ಇತ್ತೀಚಿನ ನಮ್ಮ ಆರೋಗ್ಯ ಸರಿ ಇತ್ತು ಮತ್ತು ನಮ್ಮ ಸೌಂದರ್ಯಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಬೇರೆ ಥರ ಆಲೋಚನೆಗಳು ಮಾಡಿದ್ರೆ, ಮಕ್ಕಳಿಗೆ ಸರಿಯಾಗಿ ಎದೆ ಹಾಲು ಕೊಡದಿರ ನೀವು ದೂರ ಮಾಡಿದ್ರೆ ಇದೆಲ್ಲ ಮತ್ತಷ್ಟು ನಿಮಗೆ ತೊಂದರೆ ಆಗುತ್ತೆ. ಇದೊಂದು ಕಿವಿ ಮಾತು ನಿನಗೆ ಅಲ್ಲ, ಯಾವ ಒಂದು ಹೆಣ್ಣುಮಗಳಿಗಾದರೂ ಎಲ್ಲರೂ ತಿಳ್ಕೊಳ್ಬೇಕಾದ ವಿಚಾರ ಇದು. ಸೌಂದರ್ಯ ಮಕ್ಕಳಿಗೆ ಹಾಲು ಕೊಡೋದ್ರಿಂದ ಖಂಡಿತ ಹಾಳಾಗೋದಿಲ್ಲ, ಮತ್ತಷ್ಟು ಸೌಂದರ್ಯ ವೃದ್ಧಿಸುತ್ತೆ. ಜೊತೆಗೆ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ, ನಿಮಗೂ ಅದು ಆರೋಗ್ಯನೇ. ನಿಮಗೂ ಸಹಿತ ಎದೆಯಲ್ಲಿ ಬರ್ತಕ್ಕಂಥ ಹಾಲು ಮಕ್ಕಳಿಗೆ ಸರಿಯಾಗಿ ವಿನಿಯೋಗ ಆಯಿತು ಅಂದರೆ ಅದು ತೊಂದರೆ ಇಲ್ಲ. ನಾವೇನು ಮಾಡ್ತೀವಿ, ಮಕ್ಕಳಿಗೆ ಹಾಲು ಕೊಡೋದ್ರಿಂದ ನಮಗೆಲ್ಲ ಸೌಂದರ್ಯ ಹಾಳಾಗುತ್ತೆ ಅಂತ ಅದನ್ನು ಕೊಡದಿರ ಅವಾಯ್ಡ್ ಮಾಡ್ತೀವಿ. 3 ತಿಂಗಳಾದರೆ ಸಾಕು ಇಂದ ಅಂತ ಹೇಳ್ತೀವಿ, ಅದು ತುಂಬ ತಪ್ಪದು. ಹೌದಮ್ಮ, ಅದು ನಾನು ನೀನು ಕೊಡ್ತಾ ಇದ್ದೆ ಇಲ್ಲ ಅಂತ ಹೇಳಿಲ್ಲ, ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ವಿಚಾರ. ಅದಕ್ಕೋಸ್ಕರ ಆದರೂ ನಿನ್ನ ಒಂದು ಸ್ವರತರಂಗದಲ್ಲಿ ಪ್ರಸ್ತುತ ಆರೋಗ್ಯ ಸಮಸ್ಯೆ ಏನಿದೆಯೋ ಇದು ಇನ್ನೊಂದು 5 ತಿಂಗಳು ಹೀಗೆ ಇರುತ್ತಮ್ಮ. ಈ 5 ತಿಂಗಳು ಕಲೀಲಿ, ಖಂಡಿತ ಒಳ್ಳೇದಾಗುತ್ತೆ. ಮತ್ತೊಂದ್ಸತಿ ಮಾತಾಡೋಣಮ್ಮ, ಸಮಯದ ಅಭಾವ ಇದೆ. ಸವಿತಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೊಮ್ಮೆ ಕರೆಗೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಕರೆ ಸಿಗುತ್ತೆ ನಿಮ್ಗೆ. ಶುಭವಾಗ್ಲಿ. ಕರೆಗಳನ್ನ ತುಂಬಾ ಜನ ಮಾಡ್ತಿದ್ದಾರೆ, ಅವರವರ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳ್ಕೊಳ್ಳೋದಕ್ಕೆ ಬನ್ನಿ. ಯಾರು ಕರೆಯಲಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರೇನು? ನನ್ನ ಹೆಸರು ಜಯಶ್ರೀ ಅಂತ. ಜಯಶ್ರೀ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಳಗಾಂ ಡಿಸ್ಟ್ರಿಕ್ಟ್ ನಿಂದ. ಬೆಳಗಾಂ, ನಿಮ್ ಬಗ್ಗೆ ಕೇಳ್ಬೇಕಿತ್ತ? ಹೌದು. ಸರಿ, ಗುರುಜಿ ಹತ್ರ ಮಾತಾಡಿ ಕೇಳಿಸ್ಕೊಳ್ಳಿ ಫೋನ್ ನಲ್ಲಿ ಅವ್ರು ಹೇಳೋದ್ನ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ನಾವು ಮೊನ್ನೆ ಶನಿವಾರ ಹಚ್ಚಿದ್ವಿ, ನೀವು ಹೇಳಿದ್ರಿ ಪ್ರತಿ ಶನಿವಾರ ಹನುಮಾನ್ ದೇವ್ರ ಗುಡಿಯಲ್ಲಿ ಪ್ರಸಾದ ಮಾಡಿ ಕೊಡ್ಬೇಕಂತ 9 ಶನಿವಾರ. ಹೌದಮ್ಮ, ಆ ರೀತಿ ಮಾಡ್ತಾ ಇದೀವಿ ಗುರುಜಿ. ನಮ್ಮ ಮಕ್ಕಳದ್ದು ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಿತ್ತು, ಹೇಳ್ಬೇಕಾಗಿತ್ತು. ಮಕ್ಕಳ ಹತ್ರದಲ್ಲಿ ಇದಾರಮ್ಮ? ಇದಾರೆ ಗುರುಜಿ. ಕೊಡಿ ತಾಯಿ, ಮಗಳು ಇದ್ದಾಳೆ, ಇಬ್ರು ಹೋಗಿದಾರೆ ಕಾಲೇಜ್ಗೆ. ಮಗಳು ಕೊಡಿಮ್ಮ. ಕೊಡ್ತೀನಿ.
ಹಲೋ ಗುರುಜಿ ಹಲೋ ನಮ್ಮ ನನ್ನ ಅಭ್ಯಾಸ ಅಂದ್ರೆ ನನ್ನ ಸ್ಟಡಿ ಬಗ್ಗೆ ಕೇಳಬೇಕಾಗಿತ್ತು ಏನು ಓದ್ತಾ ಇದೀಯಮ್ಮ ನಾನು ಬಿಕಾಮ್ ಫಸ್ಟ್ ಗುರುಜಿ ಮಾಡು ಮಾ ನನ್ನ ಒಟ್ಟ ಮನಸ್ಸಿಗೆ ನೆಮ್ಮದಿ ಇಲ್ಲ ಗುರುಜಿ ನನ್ನ ಮನಸ್ಸು ಬಹಳ ಚಂಚಲ ಮನಸ್ಸಿದೆ ಗುರುಜಿ ಒಟ್ಟ ಸ್ಥಿರವಾಗಿ ಕೂತ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಗುರುಜಿ ಹೌದಮ್ಮ ನೀನು ಈ ಸಮಸ್ಯೆ ಇವತ್ತು ನೆನೆದಲ್ಲ ಇದು ಕಳೆದ 9 ತಿಂಗಳಿಂದ ಈ ಬಾಧೆ ಪಡ್ತಾ ಇದೀಯಾ ನೀನು ಹೌದು ಗುರುಜಿ ಈ 9 ತಿಂಗಳಿಂದ ಈ ಬಾಧೆ ಪಡೆದ ಕಾರಣ ಆದರೂ ಸಾಮಾನ್ಯಕ್ಕೆ ನಾವು ಶಾಲಾ ಕಾಲೇಜುಗಳಲ್ಲಿ ಇದ್ದಾಗ ಏನಾದರೂ ಒಂದು ವಿಚಾರ ತಲೆಗೆ ಬಿದ್ದೇ ಬಿಳುತ್ತೆ ಹೌದು ಗುರುಜಿ ಅದರಲ್ಲಿ ನೀನು ಎಷ್ಟೇ ಮನಸ್ಸನ್ನ ನಿಗ್ರಹಿಸಿಕೊಂಡು ನಾನು ಓದೋದ್ರ ಕಡೆ ಮಾತ್ರ ಗಮನ ಇರಬೇಕು ಅಂತ ನಿನ್ನ ಮನಸ್ಸಿದೆ ಇದೆ ಆದರೆ ನಿನ್ನ ಪರಿಸ್ಥಿತಿ ನಿನ್ನ ಆ ಪರಿಸರ ಬಿಟ್ಕೊಡ್ತಾ ಇಲ್ಲ ಹೌದು ಗುರುಜಿ ಬೇರೊಂದು ದಾರಿಗೆ ನಿನ್ನ ಬಲವಂತವಾಗಿ ಎಳ್ಕೊಳ್ತಾ ಇರೋದ್ರಿಂದ ನಿನಗೆ ಹೋಗಬೇಕಾ ಆ ದಾರಿ ತುಳಿದ್ರೆ ಸರಿನಾ ತಪ್ಪಾ ಅಂತಕಂತ ಪ್ರಶ್ನೆ ನಿನ್ನ ಮನಸ್ಸಲ್ಲಿ ಇವಾಗ ಇರೋದು ಹೌದು ಗುರುಜಿ ಅಲ್ವಾ ಅಮ್ಮ ಹಲೋ 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 ನನ್ನ ಮಾತು ಕೇಳಿಸ್ತಾ ಇದೆಯಾ ಅಮ್ಮ ಹಾ ಕೇಳಿಸ್ತಾ ಇದೆ ಗುರುಜಿ ಹೇಳಿ ನಿನ್ನ ಮನಸ್ಸಲ್ಲಿ ಈಗ ಇರತಕ್ಕಂತ ಆತಂಕ ನನ್ನ ಮುಂದೆ ಇರತಕ್ಕಂತ ಹೊರಗಡೆ ಬರ್ತಾ ಇರತಕ್ಕಂತ ಪ್ರಶ್ನೆ ಮಾತು ಬೇರೆ ಒಳಗೆ ಇರತಕ್ಕಂತ ಮನಸ್ಸಲ್ಲಿ ಇರೋ ಪ್ರಶ್ನೆನೇ ಬೇರೆ ಹೌದು ಗುರುಜಿ ನಿನ್ನ ಒಳಗೆ ಇರತಕ್ಕಂತ ಮನಸ್ಸಿನೊಳಗೆ ಇರತಕ್ಕಂತ ಪ್ರಶ್ನೆಗೆ ಉತ್ತರ ನೀನು ಏನಾದರೂ ಅಪ್ಪಿ ತಪ್ಪಿ ಇಲ್ಲಿವರೆಗೂ ನಿನ್ನ ಮನಸ್ಸನ್ನ ಬಿಗಿಯಾಗಿ ಇಟ್ಕೊಂಡು ಇಲ್ಲಿವರೆಗೂ ಬಹಳ ಆಲೋಚನೆ ಮಾಡ್ತಿದ್ದೀಯಾ ಹೌದು ಅಪ್ಪಿ ತಪ್ಪಿ ಸ್ವಲ್ಪ ಹರಿ ಬಿಟ್ರೆ ನಾಳೆ ತುಂಬಾ ನೋವು ಅನುಭವಿಸೇ ತಾಯಿ ಹೌದು ಗುರುಜಿ ನೀನು ಹೇಗಿದೀಯೋ ಹಾಗೆ ಇರೋದು ಕರೆಕ್ಟ್ ಇವಾಗ ನನ್ನ ಮನಸ್ಸು ಗುರುಜಿ ಬಹಳ ನಿಂಗ ಸುಮ್ಮನೆ ಕೂತಾಗ ದೇವರಿಗೆ ಸಿಕ್ಕಾಪಟ್ಟೆ ಬೈತೆ ಗುರುಜಿ ಹೌದಮ್ಮ भविष्य सुमार जन हेणुमु दारी तप्तर सुमार जन हेणुमु तन दुख दुमान इनबर हेकोलकोदा रीति काल जारी बेरे तरह समस्या इलीवर्गू नहीं अदृष्ट रेखे बहुत चाहिए ಯಾವುದೇ ಒಂದು ಸಣ್ಣ ಅಚಾತುರ್ಯ ಮಾಡ್ಕೊಳ್ಳದಿರ ಭವಿಷ್ಯನ ಕಾಪಾಡ್ಕೊಂಡು ಬಂದಿದ್ದೀಯಾ ನೀನು ಹೌದು ಗುರುಜಿ ಇದನ್ನ ಹೀಗೆ ಮುಂದುವರಿಸು ಇನ್ನು 3 ತಿಂಗಳ ಕಾಲ ಮುಂದಿನ 3 ತಿಂಗಳ ತನಕ ನಿನ್ನ ಭವಿಷ್ಯ ಹೀಗೆ ಇರುತ್ತಮ್ಮ ಹೌದು ಗುರುಜಿ ಆದರೆ ಮನಸ್ಸು ಬಹಳ ನೋವು ತಿಂತಾ ಇದೆ ಪರಿಸ್ಥಿತಿ ಇನ್ನೊಬ್ಬರನ್ನ ಹೇಳ್ಕೊಳ್ಳಕ ಆಗದು ಆದರೆ ನಾನು ಆ ದಾರಿ ಕಾಲ್ ತುಳಿದ್ರೆ ಏನಾಗುತ್ತೋ ಅಂತಕಂತ ಭಯದ ವಾತಾವರಣವನ್ನು ನೀನು ತುಂಬಾ ಅನುಭವಿಸ್ತಾ ಇದೀಯಾ ಹೌದು ಗುರುಜಿ ನನಗೆ ತುಂಬಾ ನನ್ನ ಮನಸ್ಸು ದೇವರಿಗೆ ಬೈತಾ ಇದ್ದಾಗ ನನಗೆ ಅಭ್ಯಾಸ ಮಾಡಕ್ಕೂ ಕೂಡ ನನಗೆ ಮನಸ್ಸು ಆಗ್ತಾ ಇಲ್ಲ ಗುರುಜಿ ನನಗೆ ದೇವ ನನ್ನ ಮನಸ್ಸು ಹೀಗೆ ಕಾಗ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತಮ್ಮ ಅರ್ಥ ಆಗುತ್ತೆ ತಾಯಿ ಒಂದು ಕೆಲಸ ಮಾಡಮ್ಮ ಪ್ರತಿದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ಹಾ ಗುರುಜಿ ಬೆಳಗ್ಗೆ ನೀನು ಸ್ನಾನ ಪೂಜೆ ಸ್ನಾನ ಆದ ನಂತರ ಒಂದು 10 ನಿಮಿಷದ ಕಾಲ ದೇವರ ಮನೆಯಲ್ಲಿ ಉತ್ತರಾಭಿಮುಖ ಕೂತ್ಕೋ ಹಾ ಗುರುಜಿ ಕೂತ್ಕೊಂಡು ಗ್ಲೋಮ್ ಅಂತಕಂತ ಒಂದು ಮಂತ್ರ ಯಾವುದು ಗುರುಜಿ ಗ್ಲೋಮ್ ಗಾ ಗಿ ಗು ಇದೆಯಲ್ಲ ಅದೇ ತರ ಗ್ಲೋಮ್ ಗಾ ಬರ್ದು ಗೌ ಆಕಾರ ಮೇಲ್ಗಡೆ ಒತ್ತುಕೊಟ್ಟು ತಾಳೆ ಲಾ ಒತ್ತುಕೊಡಮ್ಮ ಹಾ ಗ್ಲೋಮ್ ಹಾ ಗ್ಲೋಮ್ ಹಾ ಗುರುಜಿ ಆ ಗ್ಲೋಮ್ ಅಂತಕಂತ ಬೀಜಾಕ್ಷರಿ ಮಂತ್ರನ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಹಾ ಗುರುಜಿ ನೀನು ಪಠನೆ ಮಾಡಿದ್ದೆ ಆದರೆ ನಿನ್ನ ಮನಸ್ಸನ್ನ ನಿಗ್ರಹಿಸಿಕೊಂಡು ನಿನ್ನಲ್ಲಿ ಇರತಕ್ಕಂತ ಮನಸ್ಸಿಗೆ ಶಾಂತಿ ಪಡಿಸಿಕೊಂಡು ವಿದ್ಯಾಭ್ಯಾಸದ ಕಡೆ ಒಂದು ಗಮನ ಬರುತ್ತೆ ಹಾ ಗುರುಜಿ ಯಾಕೆಂದ್ರೆ ಇಲ್ಲಿವರೆಗೂ ನೀನು ಬಹಳಷ್ಟು ಅಚ್ಚುಕಟ್ಟಾಗಿ ಆಲೋಚನೆ ಮಾಡ್ತಿದ್ದೀಯಾ ಬರಿ ಆಲೋಚನೆ ಮಾಡೋದರಲ್ಲೇ ನೀನು ಇದ್ದೀಯಾ ಅಷ್ಟೇ ಇನ್ನು ಹೌದು ಗುರುಜಿ ಹೆಜ್ಜೆ ಮುಂದೆ ಹೋಗಿಲ್ಲ ಯಾಕೆಂದ್ರೆ ನಿನ್ನ ಪರಿಸರ ನೀನು ಬಿಟ್ಕೊಡ್ತಾ ಇಲ್ಲ ಹೌದು ಗುರುಜಿ ಕೂತ್ರೆ ನಿಂತ್ರೆ ನಿನ್ನ ಆಕಡೆ ಎಳಿತಾ ಇದೆ ಹೌದು ಗುರುಜಿ ಆದರೆ ಅದನ್ನ ದಾಟಿದ್ರೆ ನೀನು ಏನಾದರೂ ಅಪ್ಪಿ ತಪ್ಪಿ ನಿನ್ನ ಮನಸ್ಸನ್ನ ದಾಟ್ಕೊಂಡು ನೀನು ದಾಟ್ಬಿಟ್ರೆ ಮುಂದೆ ಬಹಳ ನೋವು ಅನುಭವಿಸ್ತೀಯ ಯಾಕೆಂದ್ರೆ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಕಾಪಾಡಿದ್ಯಾ ನೀನು ಹೌದು ಗುರುಜಿ ಖಂಡಿತ ಒಳ್ಳೆದಾಗುತ್ತಮ್ಮ ಒಳ್ಳೆ ಮನಸ್ಥಿತಿ ಇದೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಮನಸ್ಸು ಒಳಗಡೆ ಇರತಕ್ಕಂತ ಮನದಾಳದ ಮಾತಿಗೆ ಉತ್ತರ ಗ್ಲೋಮ್ ಅಂತಕಂತ ಬೀಜಾಕ್ಷರಿನ ನೀನು ಪಠನೆ ಮಾಡಿದ್ದೆ ಆದ್ರೆ ಖಂಡಿತ ಸಾಕಷ್ಟು ಎಷ್ಟು ಸಲ ಪಠನೆ ಮಾಡೋದು ಗುರುಜಿ ಬೆಳಿಗ್ಗೆ ಒಂದು 54 ಸಂಜೆ ಒಂದು 54 ಸರ್ತಿ ಮಾಡಮ್ಮ ಹಾ ಗುರುಜಿ ಇದನ್ನ ಮಾಡು ಖಂಡಿತ ನಿನ್ನ ಮನಸ್ಥಿತಿ ಚೆನ್ನಾಗಿರುತ್ತೆ ಓದೋದ್ರ ಕಡೆ ಗಮನ ಬರುತ್ತೆ ಮತ್ತೆ ಒಳ್ಳೆ ಭವಿಷ್ಯತ್ ಆಗುತ್ತೆ ಹಾ ಗುರುಜಿ ಒಳ್ಳೆದಾಗ್ಲಿ ತಾಯಿ धन्यवाद करे ಮಾಡಿದಕ್ಕೆ ಶುಭವಾಗಲಿ ನಿಮಗೆ ವೀಕ್ಷಕರೇ ಕರೆಗಳು ಇನ್ನೂ ಬಹಳಷ್ಟು ಜನ ಮಾಡುತ್ತಿದ್ದಾರೆ ಯಾರು ಕರೆಯಲಿದ್ದಾರೆ ಹಲೋ ಹಲೋ ನಮಸ್ತೆ ಮೇಡಂ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ಮಲ್ಲೇಶಪ್ಪ ಅಂತ ಮೇಡಂ ಮಲ್ಲೇಶಪ್ಪ ಅವರೇ ಎಲ್ಲಿಂದ ಕರೆ ಮಾಡಿದ್ದೀರಾ ಹರ್ಪಣೆ ತಾಲೂಕು ಅಗ್ರಸ ಹೇಳಿ ಮೇಡಂ ಹಾ ಹಾ ನಿಮ್ಮ ಬಗ್ಗೆ ಏನ ಕೇಳಬೇಕಿತ್ತ ಹೌದು ಮೇಡಂ ಸರಿ ಮಾತಾಡಿ ಗುರುಜಿ ಹತ್ರ ಹಲೋ ಹಲೋ ನಮಸ್ಕಾರ ಗುರುಜಿ ಅವರೇ ಶಿರಸಾಷ್ಟಾಂಗ ನಮಸ್ಕಾರಗಳು ನಮಸ್ಕಾರಪ್ಪ ಹೇಗಿದ್ದೀರಿ ಕೋಟಿ ಕೋಟಿ ನಮಸ್ಕಾರಗಳು ಆರಾಮಿದ್ದೀವಿ ಸರ್ ತಮ್ಮ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಪ್ರೋಗ್ರಾಂ ಬಹಳ ಚೆನ್ನಾಗಿ ಬರುತ್ತೆ ಸರ್ ಬಹಳ ಆನಂದಪೂರ್ವಕವಾಗಿರುತ್ತೆ ಏನು ಮಾಡಬೇಕು ಅನ್ಸುತ್ತಲ್ಲ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಕೇಳಬೇಕು ಅನ್ಸುತ್ತೆ ಬಹಳ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿ ಆನಂದಮಯವಾಗಿ ಎದುರಿ ತಕ್ಕನಾಗಿ ಕೇಳ್ತಾ ಇದ್ರೆ ಒಂದು ಆನಂದವಾಗಿ ಆಗ್ತದೆ ಸರ್ ಆನಂದ ಆನಂದವಾಗಿದೆ ಅಂತ ಆಯ್ತು ಅಲ್ಲಿಗೆ ಹೌದು ಆನಂದವಾಗಿದೆ ಸರ್ ತುಂಬಾ ಸಂತೋಷ ಸರ್ ನಿಮ್ಮ ಪ್ರಾಬ್ಲಮ್ ಸ್ವಲ್ಪ ಮನೆ ಕಡೆ ಎಲ್ಲ ಚೆನ್ನಾಗಿದೆ ಸರ್ ಆರೋಗ್ಯವಾಗಿ ಹೆಲ್ತ್ ವಾಗಿ ಮಕ್ಕಳು ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಮುಗಿದಿದೆ ಸರ್ ಹಂಗಾಗಿ ಒಂದು ಸ್ವಲ್ಪ ಕೆಲಸಗಳು ಆಗಾಗ ನಿಂತು ಬಿಡ್ತಾವೆ ಸರ್ ಅದು ಮಾಮೂಲಿ ಆ ಸರ್ ಈ ಹಗಲು ರಾತ್ರಿ ಮಧ್ಯದಲ್ಲಿ ಆ ಸರ್ ಕಷ್ಟ ಸುಖಗಳ ಮಧ್ಯದಲ್ಲಿ
ಮನುಷ್ಯನಿಗೆ ಭಗವಂತ ಎಲ್ಲವನ್ನೂ ಕೊಟ್ರೆ ನಾವು ಹಿಂತಿರುಗಿ ನೋಡೋದಿಲ್ಲ ನಾವು ಹತ್ತೋ ಮೆಟ್ಲಿದೆಯಲ್ಲ ಯಾವೊಬ್ಬ ವ್ಯಕ್ತಿಯಾದರೂ ತಾನು ಹತ್ತತಕ್ಕಂತ ಒಂದೊಂದು ಸ್ಟೆಪ್ ಒಂದೊಂದು ಮೆಟ್ಲನ್ನು ತಾನು ಮರಿದಿರಾ ತಲೆಗೆ ಹತ್ತಿರತಕ್ಕಂತ ಮೊದಲನೇ ಮೆಟ್ಲು ಕಾಲಿಟ್ಟಾಗ ಆ ಮೊದಲನೇ ಮೆಟ್ಲನ್ನು ಯಾವತ್ತೂ ತಲೆಯಲ್ಲಿ ಇಟ್ಕೊಂಡಿರ್ತಾನೋ ಅಲ್ಲಿವರೆಗೂ ಆತನಿಗೆ ಮುಂದಿನ ಮೆಟ್ಲಿಗೆ ದಾರಿ ಸಿಗ್ತಾ ಇರುತ್ತೆ ನಾವು ತಲೆಗಿನ ಮೊದಲನೇ ಮೆಟ್ಲನ್ನು ನಾವು ಮರ್ತು ನಾವು ಏನಾದರೂ ಮೇಲಿನ ಮೆಟ್ಲಿಗೆ ಚಿಂತನೆ ಮಾಡಿ ಅಥವಾ ನಾವು ಇರತಕ್ಕಂತ ರೀತಿಯನ್ನು ಬಿಟ್ಟು ಮತ್ತೊಂದು ರೀತಿಯನ್ನು ಆಲೋಚನೆ ಮಾಡಿ ತಲೆ ಎತ್ತಿದ್ರೆ ಆಗ ತಲೆ ಮೇಲೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ ನಿಮ್ಮ ಭವಿಷ್ಯದಲ್ಲಿ ಇಲ್ಲಿವರೆಗೂ ತಾವು ಮಾಡ್ಕೊಂಡು ಬಂದಿದ್ದೇನಪ್ಪ ಅಂದ್ರೆ ಏನೇ ಬಂದರೂ ಸಹಿತ ಇನ್ನು ಆ ಬಡತನದ ರೇಖೆಗಳು ಹಿಂದೆ ಅನುಭವಿಸಿರತಕ್ಕಂತ ಕಷ್ಟಗಳು ಹಿಂದೆ ನಿಮಗೆ ಸಹಾಯ ಮಾಡತಕ್ಕಂತ ವ್ಯಕ್ತಿಗಳು ಇದನ್ನ ಮನಸಲ್ಲಿ ಇಟ್ಕೊಂಡಿದ್ದೀರಿ ಹೌದು ಸರ್ ಆ ಮನಸಲ್ಲಿ ಇಟ್ಕೊಂಡಿರೋದ್ರಿಂದ ಅದನ್ನ ಅರ್ಗಿಸ್ಕೊಂಡು ಅದರ ಜೊತೆಗೆ ಹೊಸ ಜೀವನ ನೋಡ್ತಾ ಇರೋದ್ರಿಂದ ನಿಮಗೆ ಕಷ್ಟ ಅನಿಸ್ತಾ ಇಲ್ಲ ಆದರೆ ಏಕಾಏಕಿ ನಮಗೆ ಗೊತ್ತಿಲ್ಲದಂತ ಜಾಗದಲ್ಲಿ ದೊಡ್ಡ ಬಾವಿ ಪ್ರಕೋದನ ಬಿದ್ದಾಗ ಅದರ ಆಳ ಎಷ್ಟು ಇರುತ್ತೋ ಗೊತ್ತಾಗೋದಿಲ್ಲ ಆದರೆ ಬೀಳೋದಕ್ಕೆ ಮುಂಚಿತವಾಗಿ ನಿಧಾನ ಕೂತು ಕಾಲು ಒಂದು ಸ್ವಲ್ಪ ಮೊಣಕಾಲುದ್ದ ನೀರಿದ ಚೆಕ್ ಮಾಡಿ ನಾವು ಒಳಗೆ ಕೂತ್ಕೊಂಡ್ರೆ ಅದರ ಆಳ ಗೊತ್ತಾಗುತ್ತೆ ಹಾಗೆ ಒಳ್ಳೆ ಮನಸ್ಥಿತಿ ಇದೆ ತಮಗೆ ನಿಮ್ಮ ಮನಸ್ಸು ಚೆನ್ನಾಗಿದೆ ನಿಮ್ಮ ಸ್ವರದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಹಾಗಾಗಿ ನಿಮ್ಮ ಮನಸ್ಸು ಚೆನ್ನಾಗಿದೆ ನಿಮ್ಮ ತಾಯಿಯವರ ಆಶೀರ್ವಾದ ಚೆನ್ನಾಗಿದೆ ನಿಮಗೆ ನಿಮ್ಮ ತಾಯಿ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಇಲ್ಲಿವರೆಗೂ ನಿಮ್ಮ ಸಾಧನೆಗಳೆಲ್ಲವೂ ಒಳ್ಳೆ ಹಾದಿಯಲ್ಲೇ ಇದೆ ಆದರೆ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಬರತಕ್ಕಂತದ್ದು ಸಹಜವೇ ಕಷ್ಟ ಸುಖಗಳು ಇದ್ರೇನೆ ಜೀವನ ನೆಮ್ಮದಿ ಆದರೆ ಬಹಳ ಅದೃಷ್ಟ ಇದೆ ನೀವು ನಂಬಿರತಕ್ಕಂತ ದೈವದ ಆಶೀರ್ವಾದ ನಿಮಗಿದೆ ಇನ್ನಷ್ಟು ಅನುಕೂಲ ಆಗಲಿಕ್ಕಾಗಿ ಔದುಂಬರ ವೃಕ್ಷಕ್ಕೆ ಪ್ರಾರ್ಥನೆ ಮಾಡಿ ಔದುಂಬರ ಹತ್ತಿ ಹಣ್ಣಿನ ಮರ ಇರುತ್ತೆ ದತ್ತನ ಉಪವಾಸ ಸ್ಥಳ ಅದು ಔದುಂಬರ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ದೆ ಆದ್ರೆ ಈ ಸಣ್ಣ ಸಣ್ಣ ವೈಟ್ ಪ್ಯಾಚಸ್ ಆಗುವಂತದ್ದು ಮತ್ತೆ ಮೈಯೆಲ್ಲ ಅಲರ್ಜಿ ಆಗುವಂತದ್ದು ಮತ್ತೆ ಒಂದ್ ಸ್ವಲ್ಪ ಅರ್ಧರ್ಧ ತಲೆನೋವು ಅಂದ್ರೆ ಯಾವಾಗಾದ್ರೂ ಅರ್ಧ ತಲೆಯಿಂದ ಬಹಳ ಒದ್ದಾಡ್ತಿರ್ತೀರಿ ನೀವು ಇಂತಹ ಸಮಸ್ಯೆಗಳು ಸಹಿತ ದೂರ ಆಗುತ್ತೆ ಒಳ್ಳೇದಾಗ್ಲಿ ಧನ್ಯವಾದ ಕರೆ ಮಾಡಿದ್ದಕ್ಕೆ ಶುಭವಾಗಲಿ ನಿಮಗೆ ವೀಕ್ಷಕರೇ ರಾಶಿಗಳ ದಿನ ಭವಿಷ್ಯಕ್ಕೆ ವಾಪಸಾಗೋ ಸಮಯ ಈಗ ಗುರುಗಳೇ ಇನ್ನು ಕರ್ಕಾಟಕ ರಾಶಿಯಿಂದ ಮುಂಬರುವ ರಾಶಿಗಳಿಗೆ ಫಲಗಳು ಹೇಗಿದೆ ತಿಳಿಸ್ತೀರಾ ಖಂಡಿತ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಚೆನ್ನಾಗಿದ್ದಾನೆ ಜ್ಞಾನ ಚೆನ್ನಾಗಿದೆ ಕೆಲಸಗಳು ಬಹಳ ವಿಶೇಷವಾಗಿದೆ ಅಂದುಕೊಂಡಂಥದ್ದನ್ನು ಸಾಧನೆ ಮಾಡ್ತೀರಿ ಆದರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದರೂ ಅದರ ಸಾಧನೆಯ ಹಿಂದೆ ಮತ್ತೊಂದು ಶಕ್ತಿ ಇದೆ ಆ ಶಕ್ತಿ ಯಾವುದು ನೀವು ಮಾಡ್ತಕ್ಕಂಥ ನಿಮ್ಮ ಒಳಗಿರ್ತಕ್ಕಂಥ ಒಳ್ಳೆಯ ಮನಸ್ಸಂತಕ್ಕಂಥದ್ದು ಆ ಒಳ್ಳೆಯ ಮನಸ್ಸನ್ನು ಸನ್ಮಾರ್ಗದಲ್ಲಿ ನಡೆಸಿದ್ದೇ ಆದರೆ ಮತ್ತಷ್ಟು ಅಭಿವೃದ್ಧಿ ಇವತ್ತಿನ ದಿವಸ ಸ್ವಲ್ಪ ದಾನಧರ್ಮ ಮಾಡ್ತಕ್ಕಂಥದ್ದು ಅಥವಾ ನೀವು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥವ್ರ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯ ಭಾಳ ಚೆನ್ನಾಗಿದೆ ಇವತ್ತು ನೀವು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಮಾಡಿ ಯಾವುದೇ ಒಂದು ಹೊಸದಾದಂಥದ್ದನ್ನು ಖರೀದಿ ಮಾಡಿ ಅಥವಾ ಭೂಮಿ ಬಗ್ಗೆ ಚಿಂತನೆ ಮಾಡಿ ಎಲ್ಲವೂ ಶುಭನೇ ಅದರಿಂದ ಪಕ್ಷಮಾಸ ಇರಬಹುದು ಕೆಲವು ಪಕ್ಷಮಾಸದಲ್ಲಿ ಮಾಡಬಹುದಾ ಮಾಡಬಾರ್ದಾ ಅಂತಕ್ಕಂಥ ಒಂದು ಆತಂಕ ನಿಮ್ಮಲ್ಲಿದ್ದರೂ ಪಕ್ಷಮಾಸದಲ್ಲಿ ಏನು ಮಾಡಬೇಕು ಅದನ್ನು ಎಷ್ಟು ಮಾಡಬೇಕು ಅದನ್ನು ಹಿರಿಯರ ಆಶೀರ್ವಾದದೊಂದಿಗೆ ನಾವು ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಯಲ್ಲಿ ಇವತ್ತಿನ ದಿವಸ ಬುಧ ಚೆನ್ನಾಗಿದ್ದಾರೆ ಜೊತೆಗೆ ಶುಕ್ರನ ಅನುಗ್ರಹ ಇದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಮುಂದಿರ್ತೀರಿ ಮನಸ್ಸನ್ನು ಶಾಂತಿ ಪಡಿಸ್ಕೊಳ್ತೀರಿ ತುಂಬ ದಿನಗಳಿಂದ ಕಷ್ಟನ ತಲೆಮೇಲೆ ಹೊತ್ಕೊಂಡು ಅದನ್ನು ತಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರೋ ಎಷ್ಟೋ ಜನ ಪುಣ್ಯಾತಮರಿದ್ದಾರೆ ಭೂಮಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಸಾಲದ ಹೊರೆ ಆಗಿರ್ಬೋದು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿರಬಹುದು ಅಥವಾ ಯಾವುದಾದ್ರೂ ಒಂದು ವಸ್ತುಗಳನ್ನು ತಂದು ಅದನ್ನು ವಾಪಸ್ ಕೊಡಲಿಕ್ಕಾಗದಿರಾ ಆ ಕೊಟ್ಟಂಥ ಜನ ಮೈ ಮೇಲೆ ಬಂದು ಮನೆ ಹತ್ರ ಗಲಾಟೆ ಮಾಡ್ತಕ್ಕಂಥವರಾಗಿರ್ತಾರೆ ಅಂಥ ಒಂದು ಸಮಸ್ಯೆಗಳನ್ನು ಸಹಿತ ಅಂಥ ಭಾರನೂ ತಲೆಗಿಳಿಸ್ಕೊಳ್ತಕ್ಕಂಥ ದಿನ ಅಂದರೆ ಒಂದು ನೆಮ್ಮದಿ ಪಡ್ತಕ್ಕಂಥ ದಿನ ಇವತ್ತು ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು ಆದರೂ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ತನಕ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳೇ ಸಾಕಷ್ಟು ಇರುತ್ತೆ ಜೋಪಾನ ನಿಧಾನಕ್ಕೆ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ ಒಳ್ಳೆಯದಾಗಲಿ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರುವಿನ ಅನುಗ್ರಹ ನಿಮಗಾದ್ರಿಂದ ಗುರುಬಲ ಇದ್ದಾಗ ಏನು ಬೇಕಾದ್ರೂ ಸಾಧನೆ ಆಗುತ್ತೆ ಗುರು ಇರಬೇಕು ಅಥವಾ ಗುರಿ ಇರಬೇಕು ಗುರು ನಮ್ಮಲ್ಲಿ ಜೊತೆಯಲ್ಲಿದ್ದು ಗುರು ನಮ್ಮ ಹಿಂದಿರಬೇಕು ಗುರಿ ನಮ್ಮದಾಗಿರಬೇಕು ಆ ಗುರಿ ನಾವು ಏನು ಸಾಧನೆ ಮಾಡಬೇಕು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥ ಚಿಂತನೆ ನಮಗಿದ್ದು ಗುರುವಿನ ಆಶೀರ್ವಾದ ನಮಗಿದ್ದರೆ ಎಲ್ಲವೂ ಒಳ್ಳೆಯದೇ ಅಂತಹ ಒಂದು ಗುರುವಿನ ಆಶೀರ್ವಾದ ಇವತ್ತು ನಿಮ್ಮ ರಾಶಿ ಮೇಲಿರೋದ್ರಿಂದ ಕನ್ಯಾರಾಶಿಯವರು ಮಾಡಬೇಕಾದ್ದನ್ನು ಜವಾಬ್ದಾರಿತ್ವಾಗಿ ಯಾವುದು ಮಾಡಿದ್ರೆ ಸರಿ ತಪ್ಪು ಅಂತಕ್ಕಂಥದ್ರ ಒಂದು ಮಂಥನದಲ್ಲಿ ನೀವು ಮುಂದೆ ಹೊರಟ್ರೆ ಖಂಡಿತ ಅನುಕೂಲ ಆಗುತ್ತೆ ಆ ಚಿಂತೆ ಮಾಡಿ ಅದ್ರ ಬಗ್ಗೆ ಆ ಸಾಧನೆ ಮಾಡ್ಕೊಳ್ಳಿ ಜೊತೆಗೆ ಇದಕ್ಕೂ ಹೆಚ್ಚಿನ ಹೇಳಬೇಕಂದ್ರೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಅಂತ ಯಾರಿರ್ತಾರೋ ಅವರಿಂದ ನಿಮಗೆ ಆಗಬೇಕಾದಂತಹ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಏನು ಆಲೋಚನೆ ಇದೆಯೋ ಅದ್ರ ಬಗ್ಗೆನೂ ಸ್ವಲ್ಪ ಚಿಂತನೆ ಮಾಡಿ ಜೊತೆಗೆ ಯಾರಿಂದಲಾದರೂ ಏನಾದರೂ ವಸ್ತುಗಳನ್ನು ತರಬೇಕಾದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ಯಾಕೆಂದರೆ ತಂದಂಥ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ವಾಪಸ್ ಕೊಡೋಕ್ಕಾಗದಿರ ಅವರಿಂದ ಕೆಲವು ನಿಂದನೆ ಮಾತುಗಳನ್ನು ಕೇಳಬೇಕಾಗುತ್ತೆ ಅಂತಹದ್ದಕ್ಕೆ ಅವಕಾಶ ಮಾಡ್ಕೋಬೇಡಿ ಒಳ್ಳೆಯದಾಗಲಿ ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ ಕರೆಗಳು ಯಾರು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಹಲೋ ನಮಸ್ಕಾರ
ಮತ್ತೊಮ್ಮೆ ನಿಮ್ ಹೆಸರು ಹೇಳಿ. ಸುರೇಶ. ಸುರೇಶ್ ಅವರು ಶಿರ್ಸಿಯಿಂದ ಕರೆ ಮಾಡಿರೋದ? ಹೌದೌದು. ಹಾ ಹಾ, ನಿಮ್ ಬಗ್ಗೆನೇ ಕೇಳ್ಬೇಕಿತ್ತ? ಸರಿ ಸುರೇಶ್ ಅವರೇ, ಗುರುಜಿ ಮಾತನಾಡ್ತಾರೆ ಈಗ, ಕೇಳಿಸ್ಕೊಳ್ಳಿ, ಮಾತಾಡಿ ನೀವು. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಹೇಳಿಪ್ಪ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತದೆ ಗುರುಜಿ. ನಾನು ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಾನು ಒಂದ್ ಸ್ವಲ್ಪ ಹಣದ ವ್ಯವಹಾರ ಮಾಡಿ ಬಹಳ ವರ್ಷ ಆಯ್ತು ಒಬ್ರ ಹತ್ರ. ಅವ್ರ ಹಣ ಯಾವಾಗ ಕೇಳಿದ್ರು 15 ದಿನದಲ್ಲಿ ಕೊಡ್ತೇನೆ, 1 ತಿಂಗಳ ಒಳಗ್ ಕೊಡ್ತೇನೆ, 15 ದಿನದಲ್ಲಿ ಕೊಡ್ತೇನೆ ಅಂತೇಳಿ ಹೇಳಿ ಮುಂದೂಡ್ತಾ ಇದಾರೆ. ಹಣನೇ ಬರ್ತಾ ಇಲ್ಲ, ನಂಗೆ ತುಂಬಾ ತೊಂದರೆ ಆಗಿದೆ ಗುರುಜಿ. ಇಲ್ಲ ರೇ, ಈ ಹಣದ ವಿಚಾರ ಬಂದಾಗ ಸಾಕಷ್ಟು ಜನ ಇದೇ ತರ ನಿಮ್ ತರ ಮೋಸ ಹೋಗ್ತಾರೆ. ಹೌದು, ಒಂದು ನಂಬಿಕೆಯ ಮಾತು. ಈಗ ಹಿಂದೆ ಏನಾದ್ರು ನಾವು ಇನ್ನೊಬ್ರು ಮೋಸ ಮಾಡಿದ್ರೆ ನಮ್ಗೆ ಕಷ್ಟ ಬರುತ್ತೆ, ನಾಳೆ ನಮಗೆ ನೋವು ಇದೆ ಅಥವಾ ನಾಳೆ ನಮ್ಮ ಮಕ್ಕಳು ಮರಿಗೆ ತೊಂದರೆ ಆಗುತ್ತೆ ಅಂತಕ್ಕಂತ ಚಿಂತನೆ ಇತ್ತು. ಹೌದು, ಈಗ ಇರ್ತಕ್ಕಂತ ಜನದ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ತಕ್ಷಣಕ್ಕೆ ಆ ಸುಖ ನಾನು ನೋಡಿದ್ರೆ ಸಾಕು, ಇನ್ನೊಬ್ಬರ ಕೈಯಲ್ಲಿರ್ತಕ್ಕಂತ ವಸ್ತುಗಳನ್ನ ಕಿತ್ಕೊಂಡು ನಾನು ತಿಂದ್ರೆ ಸಾಕು, ಅವನ ಮನೆ ಅವನ ಸಂಸಾರ ಹೇಗಾರೋ ಹಾಳಾಗೋಲಿ ಅಂತ ಚಿಂತನೆ ಮಾಡ್ತಾರೆ. ಜೊತೆಗೆ ತನ್ನ ಮಕ್ಕಳು ಮರಿ ಮಕ್ಕಳ ಬಗ್ಗೆ ಆಲೋಚನೆ ಸಹಿತ ಇವತ್ತು ಮಾಡೋದಿಲ್ಲ. ನಾನಿರೋ ದಿವಸ ನಾನು ಚೆನ್ನಾಗಿದ್ರೆ ಸಾಕು, ನನ್ನ ಮಕ್ಕಳು ಹಾಳಾದ್ರೆ ನನಗೇನಾಗ್ಬೇಕು ಅಂತ ಚಿಂತನೆ ಮಾಡ್ತಾರೆ. ಯಾಕೆಂದ್ರೆ ದುಡ್ಡು ತಗೊಂಡು ಮೋಸ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಇವರು ಒಬ್ಬರಿಬ್ಬರಲ್ಲ, ಇವತ್ತು ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಇವರು. ಅಂದ್ರೆ ದಿನಂಪ್ರತಿ ಜಾಸ್ತಿ ಆಗ್ತಾ ಇದೆ ಇದು, ಈ ಕಲಿಯುಗದಲ್ಲಿ ಇದೆಲ್ಲವೂ ಆಗ್ತಾ ಇರತಕ್ಕಂಥದ್ದು. ಆದ್ರೆ ನಿಮ್ಮ ಸ್ವರತರಂಗದಲ್ಲಿ ಈ ಕಷ್ಟ ಇವತ್ತಲ್ಲ, ನೀವು ಸುಮಾರು ಸಲದಿಂದ ಈ ಬಾಧೆ ಅನುಭವಿಸ್ತಾ ಇದ್ದೀರಾ. ನೀವು ಎರಡು ಒಳ್ಳೆ ಮಾತಾಡಿದ್ರೆ ನಿಮ್ ಕೈಲಿರ್ತಕ್ಕಂಥದ್ದು ಮತ್ತೊಬ್ಬರು ಕೊಟ್ಟು ಇನ್ನೊಬ್ರು ಕಷ್ಟ ತೀರಿಸ್ಲಿಕ್ಕೆ ಹೋಗ್ತೀರಿ. ಆದ್ರೆ ಕೊನೆಗೊಂದ ದಿವಸ ಏನು ಇಲ್ದಾಗ ಕಣ್ಣನ್ನೀರ್ ಹಾಕೊಂಡು ಒಂದು ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ತೀರಿ. ಇಂತಹ ಪರಿಸ್ಥಿತಿ. ಅದರಿಂದ ನಿಮ್ಮ ರಾಶಿಫಲದಲ್ಲಿ ಇರ್ತಕ್ಕಂಥದ್ದು, ಗುರು ಚೆನ್ನಾಗಿದ್ದಾನೆ, ಇನ್ನೊಂದು 5 ತಿಂಗಳು ನಿಮಗೆ ಸ್ವಲ್ಪ ಕಷ್ಟನೇ ಇದೆ. ಈ 5 ತಿಂಗಳು ಕಳೆದ್ರೆ ಅನಂತರ ಖಂಡಿತ ಒಳ್ಳೇದಾಗುತ್ತೆ, ಒಳ್ಳೇದಾಗುವಂತಹ ಯೋಗ ನಿಮ್ಮದು. ಆದ್ರೆ ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಒಂದು ಗುರುಬಲನು ಅಷ್ಟೇ ವಿಶೇಷವಾಗಿದೆ. ಸಮಸ್ಯೆ, ಕಷ್ಟ, ಈ ನಷ್ಟಗಳು ಇವೆಲ್ಲವೂ ಮುಗೀತು, ಇನ್ನು ಒಳ್ಳೇದಾಗ್ತಕ್ಕಂಥ ಕಾಲ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು, ಎರಡು ಬಾರಿ ಸಮುದ್ರ ಸ್ನಾನ ಮಾಡಿ ಶಿವನ ದೇವಸ್ಥಾನದಲ್ಲಿ. ಇಲ್ಲ ರೇ, ಬೇರೆ ಬೇರೆ ದಿವಸಕ್ಕೆ ಹಾಕೊಳ್ಳಿ. ಒಂದು ವಾರ ಕನಿಷ್ಠ ಪಕ್ಷ ಒಂದು 15 ದಿವಸ ಒಂದು ಪಕ್ಷಗಳ ಗ್ಯಾಪ್ ಕೊಡಿ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ಈ ಶುಕ್ಲ ಕೃಷ್ಣದಲ್ಲಿ ಸ್ನಾನ ಮಾಡಿ, ಸ್ನಾನ ಮಾಡಿದ ನಂತರ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಮತ್ತು ಬಿಳಿ ಎಕ್ಕದ ಗಿಡಕ್ಕೆ 11 ದಿವಸ ಸತತವಾಗಿ ನಮಸ್ಕಾರ ಮಾಡಿ, ಪ್ರತಿ ದಿವಸ ನಮಸ್ಕಾರ ಮಾಡಿ ಬನ್ನಿ. ಇಷ್ಟು ಮಾಡಿ ಈ ಒಂದು ಸಮಸ್ಯೆಗಳಿಂದ ಸ್ವಲ್ಪ ಮುಕ್ತರಾಗ್ತೀರಿ, ನೆಮ್ಮದಿ ಸಿಗುತ್ತೆ. ಗಿಡ ನಾವು ಈಗ ನಮ್ಮ ಮನೆಯಲ್ಲಿ ಮೂಲ ಮನೆಯಲ್ಲಿ ಬಿಳಿ ಎಕ್ಕದ ಗಿಡ ಇದೆ ಗುರುಜಿ. ಆದ್ರೆ ನಾವಿರೋದು ಈಗ ಬಾಡಿಗೆ ಮನೆಯಲ್ಲಿ, ಸ್ವಲ್ಪ ದೂರದಲ್ಲಿದ್ದೇವೆ. ಅದರಿಂದ ಬಿಳಿ ಎಕ್ಕದ ಗಿಡ ಸಿಗುದು ನನಗೆ ಸ್ವಲ್ಪ ಕಷ್ಟ ಆಗೋದು. ನಾವು ಎಲ್ಲಿ ವಾಸ ಇರೋದು? ನಾವು ಈಗ ಬಾಡಿಗೆ ಮನೆ ಜಡ್ಡಿ ಗದ್ದೆ ಅಂತ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದೇವೆ. ನಮ್ ಸಿರ್ಸಿಯಲ್ಲಿ ನಮ್ ಸ್ವಂತ ಮನೆ ಇದೆ. ನಮ್ ಮನೆಯವರು ಉದ್ಯೋಗದಲ್ಲಿ ಇದಾರೆ, ಅದರಿಂದ ನಾವು ಬಾಡಿಗೆ ಮನೆಯಲ್ಲಿ ದೂರ ಇದ್ದೇವೆ. ಓಕೆ, ನಾವು ಮನೆಗೆ ನಮ್ಮ ಸ್ವಂತ ಮನೆಗೆ ಯಾವಾಗ ಹೋಗ್ಲಿಕ್ಕೆ ಆಗ್ಬೋದು ಗುರುಜಿ? ಅತಿ ಶೀಘ್ರದಲ್ಲೇ ಆಗತ್ತೆ, ಅತಿ ಶೀಘ್ರದಲ್ಲೇ ಆಗತ್ತೆ. ಆದ್ರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಅಡ್ಡಿಲ್ಲ ಗುರುಜಿ, ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಈಗ ಆರೋಗ್ಯದ ವ್ಯತ್ಯಾಸ ಆಗುವಂತ ಕಾಲ ಇದು. ಅದರಿಂದ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಶೀಘ್ರದಲ್ಲೇ ನಿಮ್ಮ ಮನೆಯನ್ನು ನೀವು ಹೊರಡ್ತೀರಿ. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಒಂದು ಬಿಳಿ ಎಕ್ಕದ ಗಿಡ ಇದ್ರೆ ಒಂದು ನಮಸ್ಕಾರ ಮಾಡಿ. ಅಕಸ್ಮಾತ್ ಸಿಕ್ಲಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನೆದೇವರ ಫೋಟೋ, ಕುಲದೇವರ ಫೋಟೋ ಮುಂದೆ ಇಟ್ಕೊಂಡು ನಾನು ಈ ಒಂದು ಪರಿಹಾರಕ್ಕಾಗಿ ಒಂದು ವೃಕ್ಷ ನಮಸ್ಕಾರ ಮಾಡಬೇಕಾಗಿದೆ ಅಂತ ಹೇಳಿ ನಿಮ್ಮ ಫೋಟೋ ಮುಂದೆ ಕೂತು ಅಲ್ಲಿ ಪ್ರಾರ್ಥನೆ ಮಾಡಿ. ಕಣ್ಣು ಮುಚ್ಚಿದ್ರೆ ಆ ವೃಕ್ಷ ನಿಮ್ ಕಣ್ಣೆದುರುಗ ಕಾಣುತ್ತೆ. ಈ ಮನಸ್ಸಿನ ವೇಗ ಇದೆಯಲ್ಲ, ಈ ಮನಸ್ಸು ಎಷ್ಟು ಸ್ಪೀಡ್ ಅಂದ್ರೆ ಅದಕ್ಕೆ ಸರಿಸಾಟಿ ಯಾವುದು ಇಲ್ಲ. ಈ ಕ್ಷಣ ನಿಮ್ಮ ಮನೇಲಿ ಅಲ್ಲಿ ಕೂತು ನನ್ನ ಪಕ್ಕದಲ್ಲಿ ಕೂತಿದ್ದೀನೇನೋ, ನನ್ನ ಜೊತೆ ಮಾತಾಡ್ತೀನಿ ಅನ್ನೋ ಭಾಸ ನಿಮಗಿರುತ್ತೆ. ಜೊತೆಗೆ ನೀವು ಅಲ್ಲಿ ಕೂತು ಶಬರಿಮಲೆ ಇರ್ತಕ್ಕಂಥ ಅಯ್ಯಪ್ಪನ ದರ್ಶನ ಮಾಡಬಹುದು, ತಿರುಮಲದಲ್ಲಿ ಇರ್ತಕ್ಕಂಥ ಶ್ರೀನಿವಾಸನ ದರ್ಶನ ಮಾಡಬಹುದು. ಈ ಮನಸ್ಸಿಗೆ ಯಾವ ಅಡ್ಡಿ ಆತಂಕ ಇಲ್ಲ, ತಡೆ ಇಲ್ಲ. ಆ ಮನಸ್ಸಲ್ಲಿ ಅದನ್ನು ತಂದುಕೋಬೇಕು ನಾವು, ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದ ಸುರೇಶ್ ಅವರ, ಕರೆ ಮಾಡಿದಕ್ಕೆ ಶುಭವಾಗಲಿ ನಿಮಗೆ. ವೀಕ್ಷಕರ ರಾಶಿಗಳ ದಿನ ಭವಿಷ್ಯಕ್ಕೆ ವಾಪಸ್ಸಾಗೋಣ. ಈಗ ತುಲಾ ರಾಶಿಯಿಂದ ಮುಂಬರುವ ಕೆಲವು ರಾಶಿಗಳ ಇವತ್ತಿನ ಫಲಗಳು ಹೇಗಿದೆ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತ. ಇನ್ನ ತುಲಾ ರಾಶಿ, ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರು, ರಾಶಿಯಲ್ಲಿ ಚಂದ್ರ ಮತ್ತು ಗುರು ಇರತಕ್ಕಂಥದ್ದು ಮತ್ತು ರಾಹು ಇರತಕ್ಕಂಥ ಸ್ಥಳ ಅಷ್ಟು ಸಮಂಜಸವಾದಲ್ಲದರಿಂದ ಇವತ್ತು ತುಲಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಭಯದ ವಾತಾವರಣ ಹುಡ್ತಕ್ಕಂಥದ್ದು, ಏನೋ ತಪ್ಪು ಮಾಡಿದ್ದೀನೇನೋ, ಆ ತಪ್ಪನ್ನು ಹೇಗೆ ತಿದ್ದುಕೋಬೇಕು, ಹೇಗೆ ಸರಿಪಡಿಸ್ಕೋಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಸ್ವಂತವಾಗಿ ಒಂದು ಭೂಮಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಅಥವಾ ಎಲ್ಲರೂ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಸಾಲದಕ್ಕೆ ಎಡಭಾಗ ಎದೆ ಅವಾಗೂ ನೋವು ಬರ್ತಕ್ಕಂಥ ಸನ್ನಿವೇಶ ಆಗಬಹುದು.
ಇವತ್ತು ತುಲಾರಾಶಿಯಲ್ಲಿ ಇರತಕ್ಕಂತವರು ಆರೋಗ್ಯದ ಬಗ್ಗೆ ಆಗಲಿ ಮಾತಾಡತಕ್ಕಂತ ಮಾತಾಗಲಿ ಅಥವಾ ನಿಮ್ಮ ಯಾವುದೇ ವ್ಯವಹಾರಗಳಾಗಲಿ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಇವತ್ತು ಅಷ್ಟು ಸರಿಸಮಾನವಾದಂತ ಸಮಂಜಸವಾದಂತದಲ್ಲ ಜೊತೆಗೆ ನೀವು ತರಿಸತಕ್ಕಂತ ವಸ್ತ್ರಗಳು ಒಮ್ಮೆ ಅಲಂಕಾರಪಟ್ಟು ಆಚೆ ಬರತಕ್ಕಂತದ್ದು ಮತ್ತೊಮ್ಮೆ ಅಡ್ರೆಸ್ ಸರಿಯಿಲ್ಲ ಅಂತ ಹೇಳಿ ಇನ್ನೊಂದು ಸರಿ ಸಾರಿ ಬದಲಾಯಿಸುವಂತದ್ದು ಹೆಣ್ಣು ಮಕ್ಕಳಲ್ಲಿ ಇರುವಂತ ಗುಣ ಗಂಡಮಕ್ಕಳಾದರೆ ನೀವು ಪ್ರಯಾಣ ಬೆಳೆಸುವಂತ ದಾರಿ ಯಾವ ದಾರಿಯಲ್ಲಿ ಹೋಗ್ತಿರ್ತಿರೋ ಆ ದಾರಿ ಸರಿಯಿಲ್ಲ ಅಂತ ಹೇಳಿ ಮತ್ತೊಂದು ದಾರಿ ಹೋಗುವಂತದ್ದು ಅಲ್ಲಿ ಇಕ್ಕಟ್ಟು ಸಿಕ್ಕಾಕೊಳ್ಳುವಂಥದ್ದು ಇಂಥ ಪರಿಸ್ಥಿತಿ ನಿಮ್ಮದಾಗಿದೆ ಸ್ವಲ್ಪ ಜೋಪಾನ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ರಾಶಿ ನಕ್ಷತ್ರದಲ್ಲಿ ಚಂದ್ರ ಮತ್ತು ಗುರು ಇಬ್ಬರೂ ಚೆನ್ನಾಗಿದ್ದಾರೆ ಗುರುಚಂದ್ರ ಯೋಗ ನಿಮಗಾದಾಗ ಕಾರ್ಯಸಿದ್ಧಿ ಖಂಡಿತ ಆಗುತ್ತೆ ಆದರೆ ವೃಶ್ಚಿಕ ರಾಶಿಯಲ್ಲಿರೋರು ನಗನಗ್ತಾ ಇದ್ದು ನಗುಮುಖನ ತೋರಿಸಿ ನಿಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕಾದಂತಹ ಪರಿಸ್ಥಿತಿ ಇದೆ ನಿಮ್ಮ ಮನಸ್ಥಿತಿಯನ್ನು ತಿಳಿಯಾಗಿಟ್ಕೊಂಡ್ರೆ ಎಲ್ಲ ಕೆಲಸ ಅನುಕೂಲನಾಗುತ್ತೆ ಆದರೆ ನಿಮ್ಮ ಮನಸ್ಸಲ್ಲಿ ಆತಂಕ ಪಡ್ತಕ್ಕಂಥದ್ದು ಆವೇಶ ತಂದುಕೊಳ್ತಕ್ಕಂಥದ್ದು ಇನ್ನೊಬ್ಬರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳದಿರ ಮಾತಾಡ್ತಕ್ಕಂತಹ ದುಡುಕಿ ಮಾತಾಡ್ತಕ್ಕಂಥ ಮಾತುಗಳಿಗೆ ಇನ್ನೊಬ್ಬರಿಗೂ ನೋವಿದೆ ಅದರಿಂದ ನೀವು ನೋವು ಅನುಭವಿಸಬೇಕಾಗತ್ತೆ ಅದರಲ್ಲಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಮೊಣಕಾಲು ಅಥವಾ ಮೀನು ಮಾಂಸಖಂಡಗಳ ನೋವು ಜಾಸ್ತಿ ಕಾಣಿಸ್ಬೋದು ಇಂತಹ ನೋವಿನಿಂದ ಸ್ವಲ್ಪ ಒದ್ದಾಡುವಂಥದ್ದಾಗುತ್ತೆ ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳ ಮುಂದೆ ಇರ್ತೀರಿ ಹಣಕಾಸಿನ ಬಗ್ಗೆ ನೀವು ಚಿಂತನೆ ಮಾಡುವಂಗಿಲ್ಲ ಆದರೆ ಮತ್ತೆ ಯಾವುದೇ ವಿಚಾರ ಆದರೂ ಸಹಿತ ನಿಧಾನಕ್ಕೆ ಆಲೋಚನೆ ಮಾಡಿ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಆ ತಾಯಿ ಆಶೀರ್ವಾದ ತೆಗೆದುಕೊಂಡು ಹೊರಟಿದ್ದೆ ಆದರೆ ಸಾಕಷ್ಟು ಅನುಕೂಲ ಆಗುತ್ತೆ ಇನ್ನು ಧನುರಾಶಿ ಧನುರಾಶಿಯಲ್ಲಿರ್ತಕ್ಕಂಥವರು ಅತಿ ಉದ್ದಟತನದಿಂದ ನಾನು ಮಾಡ್ತಾ ಇರೋದೇ ಸರಿ ನಾನು ಹೋಗ್ತಕ್ಕಂಥ ದಾರಿನೇ ಸರಿ ಇದಕ್ಕೆ ಬಿಟ್ಟರೆ ಬೇರೆ ಯಾರೂ ಇದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಹಂ ಅಂತಕ್ಕಂಥದ್ರಿಂದ ಆ ಅಹಂ ಅಂತಕ್ಕಂಥ ತುಂಬಿ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ ನಾನು ನಂದು ಅಂತಕ್ಕಂಥದ್ದು ಅಹಮ್ಮಿಂದ ಮಾತಾಡ್ತಕ್ಕಂಥದ್ದು ಇಂತಹ ಒಂದು ಪರಿಸ್ಥಿತಿಗಳು ನಿಮಗಾದಾಗ ಸ್ವಲ್ಪ ಮಟ್ಟಿಗೆ ಜೋಪಾನ ಇವತ್ತಿನ ಒಂದು ಪರಿಸ್ಥಿತಿ ಅಷ್ಟು ಸಮಂಜಸವಾದ್ದಲ್ಲ ಧನುರಾಶಿಯಲ್ಲಿರ್ತಕ್ಕಂಥವರು ದೇವಿ ಆರಾಧಕರಾಗಿ ದೇವಿನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ದುಂ ದುರ್ಗಾಯಿ ನಮಃ ಓಂ ದುಂ ದುರ್ಗಾಯಿ ನಮಃ ಅಥವಾ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ದುರ್ಗೆಯನ್ನು ಆರಾಧನೆ ಮಾಡಿದರೆ ದುಃಖಗಳಿಂದ ದೂರ ಇರ್ತೀರಿ ಅಂತಹ ಒಂದು ವಿಶೇಷವಾದಂತಹದ್ದು ಧನುರಾಶಿಯವರಿಗೆ ಒಳ್ಳೆಯದಾಗಲಿ ಧನ್ಯವಾದ ಗುರುಜಿ ಹಾಗೆ ಪತ್ರಗಳನ್ನು ತುಂಬಾ ಜನ ಕಳಿಸಿದ್ದಾರೆ ಚಕ್ಷುರ್ಮತಿ ವಿಭಾಗಕ್ಕೆ ಚೇತನ ಅನ್ನೋರು ಪತ್ರವನ್ನು ಬರೆದಿರೋದು ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀಯುತ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಧಾರವಾಡದಿಂದ ಚೇತನ ಕಡೆಯಿಂದ ಶಿರಸ ಅಷ್ಟಾಂಗ ನಮಸ್ಕಾರಗಳು ನಿಮ್ಮ ವಿಶೇಷ ಕಾರ್ಯಕ್ರಮಗಳನ್ನು ನಾವು ನೋಡ್ತಾನೆ ಇರ್ತೀವಿ ನನಗೆ ಈಗ 40 ವರ್ಷ ಆಯಿತು ಸುಮಾರು ವರ್ಷಗಳಿಂದ ಕಾಲು ಮೊಣಕಾಲು ನೋವು ಬರ್ತಾ ಇರುತ್ತೆ ವಿಪರೀತವಾಗಿ ಹಾಗೆ ಎಡಬದಿಯಲ್ಲಿ ತಲೆಯಿಂದ ಹಿಡಿದು ಬೆರಳುಗಳವರೆಗೂ ತುಂಬಾನೇ ನೋವಿರುತ್ತೆ ಮತ್ತೆ ಕೆಲವೊಮ್ಮೆ ಈ ಮಧ್ಯದ ಬೆರಳುಗಳಲ್ಲಿ ಸ್ವಾಧೀನನೇ ಇಲ್ಲ ಇಷ್ಟು ಪ್ರಾಬ್ಲಮ್ಸ್ ಇದೆ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಜೊತೆಗೆ ಡಾಕ್ಟರ್ ಸಲಹೆ ಸಹ ತಗೊಂಡ್ವಿ ಆಯುರ್ವೇದ ಔಷಧಿಗಳನ್ನ ಟ್ರೈ ಮಾಡಿದ್ವಿ ಏನೇ ಮಾಡಿದ್ರು ಸರಿ ಹೋಗ್ತಿಲ್ಲ ಅನ್ನೋದು ಇದ್ರ ಜೊತೆಗೆ ಇವರ ಯಜಮಾನರಿಗೆ 8 ತಿಂಗಳ ಹಿಂದೆ ಓಪನ್ ಹಾರ್ಟ್ ಆಪರೇಷನ್ ಆಯ್ತು ಜೊತೆಗೆ ನಮ್ಮ ಫ್ಯಾಮಿಲಿಯಲ್ಲೂ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಮನೆಯ ಆರೋಗ್ಯ ವಿಚಾರಗಳು ನನ್ನದು ಹಾಗೂ ನನ್ನ ಯಜಮಾನರ ಬಗ್ಗೆ ಜೊತೆಗೆ ನನ್ನ ಜೀವನದಲ್ಲಿ ಎಲ್ಲ ಆಸೆಗಳು ಮುಗ್ದೆ ಹೋಗಿರೋ ಅನ್ನೋ ಅಷ್ಟು ಬೇಜಾರಾಗ್ಬಿಡುತ್ತೆ ಗುರುಜಿ ದಯವಿಟ್ಟು ನನಗೆ ಸಣ್ಣ ಮಗ ಸಹ ಇದ್ದಾನೆ ಅವನಿಗಾಗಿ ನಾನಿದ್ದೀನಿ ಅವನು ಸಹ ಸರಿಗೆ ಊಟ ಮಾಡಲ್ಲ ಪದೇ ಪದೇ ಆರೋಗ್ಯ ಸಮಸ್ಯೆ ಇದೆ ದಯವಿಟ್ಟು ಎಲ್ಲ ಕಾಯಿಲೆಗಳಿಗೆ ಗುಣ ಆಗುವಂತೆ ನನಗೆ ಮಾರ್ಗದರ್ಶನವನ್ನ ನೀಡ್ತೀರಾ ಅಂದ್ಬಿಟ್ಟು ಆಶೀರ್ವಾದವನ್ನ ಬೇಡ್ತಾ ಇದ್ದೀನಿ ಅಂತ ಪತ್ರವನ್ನ ಬರೆದು ಕಳಿಸಿದ್ದಾರೆ ಚೇತನ್ ಅವರೇ ಟೋಟಲ್ ನೀವು ನಿಮ್ಮ ಫ್ಯಾಮಿಲಿ ಪ್ಯಾಕೇಜೇ ಬರೆದುಬಿಟ್ಟಿದ್ದೀರಿ ಈ ಪ್ಯಾಕೇಜ್ಗೆ ಒಂದು ವಿಶೇಷವಾದಂತಹ ಉತ್ತರ ಬೇಕಾಗಿದೆ ನಿಮಗೆ ಆದರೆ ಒಂದು ವಿಶೇಷ ನಿಮ್ಮ ಕಣ್ಣುಗಳಲ್ಲಿ ನಿಮ್ಮ ಕಣ್ಣಿನ ರೇಖೆಗಳನ್ನು ನೋಡಿದ್ರೆ ಈ ನಿಮ್ಮ ಸಮಸ್ಯೆಗಳು ಇಲ್ಲಿಗೆ ಮುಗಿದಿದೆಯಾ ಖಂಡಿತ ಇಲ್ಲ ಇಲ್ಲಿಂದ ನಿಮ್ಮ ಪ್ರಾರಂಭ ಆಗ್ತಾ ಇದೆ ಮತ್ತಷ್ಟು ಸಮಸ್ಯೆಗಳನ್ನು ಹೊರತುಕೊಳ್ಳುವಂತಹ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ ನೀವು ಈ ಸಮಯದಲ್ಲಿ ಪ್ರಾರಂಭ ದಿನಗಳಿದಾದ್ದರಿಂದ ಈಗಲೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಊರಲ್ಲಿರ್ತಕ್ಕಂಥ ಒಂದು ಗ್ರಾಮದೇವತೆ ದೇವಸ್ಥಾನಕ್ಕೆ ಕನಿಷ್ಠ ಪಕ್ಷ 11 ಮಂಗಳವಾರ ಜೇನುತುಪ್ಪ ಮತ್ತು ಕಬ್ಬಿನ ಹಾಲನ್ನು ಮಂಗಳವಾರದ ದಿವಸ ದೇವಿ ದೇವಸ್ಥಾನಕ್ಕೆ ಕೊಟ್ಟರೆ ನಿಮ್ಮ ಕಣ್ಣುಗಳಲ್ಲಿ ಇವತ್ತು ನಾನು ಏನು ಈ ಸಮಸ್ಯೆ ನೋಡ್ತಿದ್ದೀನೋ ಈ ಸಮಸ್ಯೆ ಖಂಡಿತ ಒಂದು ಪರಿಹಾರ ಸಿಗುತ್ತೆ ಯಾಕೆಂದರೆ ನಿಮ್ಮಲ್ಲೂ ಸಹಿತ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಾಕಷ್ಟು ಕಂಡು ಬರ್ತಾ ಇದೆ ನರನಾಡಿಗಳಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಮಾತ್ರ ಬೆರಳುಗಳಲ್ಲಾಗಲಿ ಮತ್ತು ನಮ್ಮ ಅಂಗಯಂಗಾಲಗಳಲ್ಲಾಗಲಿ ಸ್ವಾಧೀನ ತಪ್ಪತಕ್ಕಂಥದ್ದು ಆ ನರನಾಡಿಗಳಲ್ಲಿ ಆ ತರಹ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ರಕ್ತ ಎಪ್ಪುಗಟ್ಟತಕ್ಕಂಥದ್ದು ಅದಕ್ಕೆ ಮಾತ್ರ ಯಾವತ್ತೂ ಅವಕಾಶ ಮಾಡಿಕೊಡಬೇಡಿ ನಾನು ನಿಮ್ಮೊಬ್ಬರಿಗೆ ಹೇಳ್ತಿರ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹಿತ ನಮ್ಮ ಮಹರ್ಷಿ ದರ್ಶನ ನೋಡ್ತಾ ಇರ್ತಕ್ಕಂಥ ನೋಡುಗರು ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಿ ಯೋಚನೆ ಅಂತಕ್ಕಂಥದ್ದು ಆಲೋಚನೆ ಅಂತಕ್ಕಂಥದ್ದನ್ನು ಅತಿಯಾಗಿ ತಲೆಯಲ್ಲಿ ಯಾರೂ ದಯವಿಟ್ಟು ತಂದುಕೊಳ್ಬೇಡಿ ಅತಿಯಾಗಿ ಬಿ ಪಿ ಜಾಸ್ತಿ ಮಾಡ್ಕೋಬೇಡಿ ಕೋಪ ಅಂತಕ್ಕಂಥದ್ದನ್ನು ತಂದುಕೊಳ್ಬೇಡಿ
ಅತಿಯಾಗಿ ಕೋಪ ತಂದುಕೊಳ್ಳತಕ್ಕಂತದ್ದು ವಿಪರೀತ ಟೆನ್ಷನ್ ಮಾಡ್ಕೊಳ್ಳತಕ್ಕಂತದ್ದು ನಡೆಯೋದೇನಿದ್ರೂ ನಡೆದೇ ನಡೆಯುತ್ತೆ ಆಗೋದೇನಿದ್ರೂ ಆಗಲೇಬೇಕಾಗುತ್ತೆ ನಮ್ಮ ಮನಸ್ಥಿತಿ ನಮ್ಮ ಪರಿಸರ ಆ ಕ್ಷಣಕ್ಕೆ ಆಗಬೇಕಾದ್ದು ಇವತ್ತು ಮಧ್ಯಾಹ್ನ ಪ್ರಸಾದ ನಾವೇನು ತಿನ್ನಬೇಕೋ ಅಷ್ಟು ಭಗವಂತ ನಮಗೆ ಕೊಟ್ಟಿಟ್ಟಿರ್ತಾನೆ ಈ ಮಧ್ಯದಲ್ಲಿ ಅತಿಯಾಗಿ ಟೆನ್ಷನ್ ಮಾಡ್ಕೊಂಡು ಅತಿಯಾಗಿ ಉದ್ವೇಗಕ್ಕೆ ಬಂದು ಅತಿಯಾಗಿ ಕೋಪ ಮಾಡ್ಕೊಳ್ಳತಕ್ಕಂತದ್ದು ಬಿಪಿ ರೈಸ್ ಮಾಡ್ಕೊಳ್ಳತಕ್ಕಂತದ್ದು ನಿಮ್ಮ ಬಿಪಿ ಜಾಸ್ತಿ ಆಯ್ತು ಅಂದ್ರೆ ಅಲ್ಲೇ ವ್ಯತ್ಯಾಸ ಆಗುವಂತದ್ದು ಮನುಷ್ಯರಿಗೆ ಬಿಪಿ ಜಾಸ್ತಿನೂ ಆಗಬಾರದು ಕಡಿಮೆನೂ ಆಗಬಾರದು ಹಾಗೆ ಅತಿಯಾದಂತ ಸಂತೋಷನೂ ಒಳ್ಳೆದಲ್ಲ ಅತಿಯಾದಂತ ದುಃಖನೂ ಒಳ್ಳೆದಲ್ಲ ಹಾಗೆ ಉದ್ರೇಕತನ ಮಾಡ್ಕೊಳ್ಳತಕ್ಕಂತದ್ದು ಕೋಪ ಮಾಡ್ಕೊಳ್ಳತಕ್ಕಂತದ್ದು ಆವೇಶಕ್ಕೊಳಗಾಗತಕ್ಕಂತದ್ದು ದೈವಿಟ್ಟು ಎಲ್ಲದರಿಂದ ಸ್ವಲ್ಪ ದೂರ ಇರಿ ಸಾಧ್ಯವಾದರೆ ಹೆಚ್ಚು ಸ್ವಲ್ಪ ಓಡಾಡತಕ್ಕಂತದ್ದು ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳತಕ್ಕಂತದ್ದು ನೆಮ್ಮದಿಯಾಗಿರತಕ್ಕಂತದ್ದು ಬಂದಿದ್ದೆಲ್ಲ ಬರಲಿ ವೆಂಕಟೇಶ್ವರರ ದಯೆ ಒಂದಿರಲಿ ಆ ಶ್ರೀನಿವಾಸನ ದಯೆ ಇದ್ದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಆದರೆ ಆತಂಕಪಟ್ಟು ನಾವು ಸರಿಪಡಿಸ್ಕೋಬೇಕು ಅಂತ ಹೇಳಿ ಇನ್ನೇನೋ ಹುಚ್ಚುತನ ಮಾಡಿಕೊಂಡು ಮತ್ತಷ್ಟು ತಲೆಗೆ ತುಂಬಿಕೊಂಡು ನೀವು ಬಿಪಿ ರೈಸ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನರನಾಡಿಗಳಲ್ಲಿ ರಕ್ತಚಲನೆ ಅಂತಕ್ಕಂಥದ್ದು ನಿಮ್ಮ ಸ್ಪೀಡಿಗೆ ತಕ್ಕನಾಗಿ ರಕ್ತಚಲನೆ ಆಗೋದಿಲ್ಲ ವಯಸ್ಸಾಗ್ತಾ ಆಗ್ತಾ ದೇಹದಲ್ಲಿ ಶಕ್ತಿ ಕುಗ್ಗುತ್ತೆ ಕಾರಣ ಇವತ್ತಿನ ಆಹಾರದಲ್ಲಿರ್ತಕ್ಕಂಥ ಆಹಾರ ಪದ್ಧತಿಗಳು ಆಹಾರದಲ್ಲಿರ್ತಕ್ಕಂಥ ಸ್ವಾರಸ್ಯ ಆಹಾರದಲ್ಲಿ ಶಕ್ತಿ ಇಲ್ಲದ್ರಿಂದ ನಾವು ತಿಂತಕ್ಕಂಥ ಆಹಾರ ಆ ಕ್ಷಣಕ್ಕೆ ಹೊಟ್ಟೆ ತುಂಬಿರುತ್ತೆ ಆದರೆ ನರನಾಡಿಗಳಿಗೆ ಬೇಕಾದ ಶಕ್ತಿ ತುಂಬಲಿಕ್ಕೆ ಆಗೋದಿಲ್ಲ ಇದಕ್ಕೆ ಅಂತ ಸ್ವಲ್ಪ ವನಸಿರಿಗಳ ಸಹಾಯ ತೆಗೆದುಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ನಿಮ್ಮ ಕಣ್ಣ ರೇಖೆಗಳಲ್ಲಿ ಆರೋಗ್ಯ ವ್ಯತ್ಯಾಸ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಾಗುವಂಥದ್ದು ಇಂತಹ ಸಮಸ್ಯೆಗಳನ್ನು ತಾವು ನೋಡುತ್ತಾ ಇದ್ದೀರಿ ಜೊತೆಗೆ ಹಸ್ತಸಾಮುದ್ರಿಕೆಯನ್ನು ಕಳಿಸ್ಕೊಟ್ಟಿದ್ದೀರಿ ಹಸ್ತಸಾಮುದ್ರಿಕೆಗಿನ್ನ ನಿಮ್ಮ ಕಣ್ಗಳಲ್ಲೇ ಆ ಒಂದು ಬಾಂಧೆ ಆ ಕಣ್ಣುಗಳಲ್ಲೇ ಆ ತೋರಿಸ್ತಾ ಇದೆ ರೇಖೆಗಳಲ್ಲಿ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಇತ್ತೀಚಿನ ದಿನದಲ್ಲಿ ಎರಡೂ ಮೊಣಕಾಲು ವಿಪರೀತ ನೋವು ಬರತಕ್ಕಂಥದ್ದು ಕಾಲಿನ ತುದಿ ಬೆರಳುಗಳು ಅಲ್ಲಿ ವಿಪರೀತ ಜೋಮ್ ಬರತಕ್ಕಂಥದ್ದು ಇದು ಏಕಾಗ್ತಾ ಇದೆ ಅಂದರೆ ನರಗಳ ನರಗಳಲ್ಲಿ ರಕ್ತಚಲನೆ ಸರಿಯಾಗಿ ಆಗಿದ್ದಾಗ ಆಗಷ್ಟೇ ಇವೆಲ್ಲವೂ ಬರತಕ್ಕಂಥದ್ದು ಇದಕ್ಕಾಗಿ ಸ್ವಲ್ಪ ದಾಳಿಂಬೆ ರಸ ತೆಗೆದುಕೊಳ್ಳೋದು ಅಶ್ವಗಂಧ ತೆಗೆದುಕೊಳ್ತಕ್ಕಂಥದ್ದು ಬರೀ ಹೊಟ್ಟೆನಲ್ಲಿ ಜೇನುತುಪ್ಪ ನೀರು ಮಿಕ್ಸ್ ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಇಂಥವನ್ನೆಲ್ಲ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ಒಂಬತ್ತು ಮಂಗಳವಾರ ನೀವು ಒಂದು ಕೆಂಪು ವಸ್ತ್ರ ಅದಕ್ಕೆ ಒಂದು ಹಿಡಿಯಷ್ಟು ತೊಗರಿಬೇಳೆ ಮಂಗಳವಾರದ ದಿವಸ ಕೆಂಪು ವಸ್ತ್ರ ಒಂದು ಹಿಡಿ ತೊಗರಿಬೇಳೆ ಇದನ್ನು ಗಂಟು ಕಟ್ಟಿ ಆ ಗಂಟನ್ನು ಮನೆಯಲ್ಲೇ ಪೂಜೆ ಮಾಡಿ ಇದು ಬರೀ ಇವರೊಬ್ಬರಿಗೆ ಅಂತಲ್ಲ ಆರೋಗ್ಯ ವ್ಯತ್ಯಾಸ ಯಾರಿಗಿದೆಯೋ ಯಾರು ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀರೋ ನೀವೆಲ್ಲರೂ ಮಾಡಬಹುದು ಒಂದು ಕೆಂಪು ವಸ್ತ್ರ ತೆಗೆದುಕೊಳ್ಳಿ ಒಂದಿಡಿಯಷ್ಟು ತೊಗರಿ ಬೇಳೆ ಹಾಕಿ ಅದನ್ನು ಗಂಟು ಕಟ್ಟಿ ಗಂಟು ಕಟ್ಟಬೇಕಾದರೂ ಅದು ಕೆಂಪು ದಾರದಲ್ಲೇ ಕಟ್ಟಿ ಕೆಂಪು ಹೂವುಗಳಿಂದ ಪೂಜೆ ಮಾಡಿ ಕೆಂಪು ಗಂಧದಿಂದ ಪೂಜೆ ಮಾಡಿ ಅದನ್ನು ಸಾಯಂಕಾಲ ಶಕ್ತಿ ದೇವಸ್ಥಾನಕ್ಕಾಗಲಿ ಸುಬ್ರಹ್ಮಣ್ಯೇಶ್ವರನಿಗಾಗಲಿ ಅಥವಾ ಆಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕಾಗಲಿ ಆ ಗಂಟನ್ನು ತೆಗೆದುಕೊಂಡು ಮಂಗಳವಾರ ದಿವಸನೇ ಕೊಟ್ಬಿಡಿ ನಮಗೆ ಕೆಲಸ ಇದೆ ನಾಳೆ ಬೆಳಿಗ್ಗೆ ಬುಧವಾರ ಕೊಡ್ತೀವಿ ಅಂದರೆ ನಾಳೆ ಬೆಳಿಗ್ಗೆ ಇದ್ದರೆ ಬುಧವಾರ ಅದು ಬುಧನಿಗೆ ಸಂಬಂಧಪಟ್ಟಂಥದ್ದು ಮಂಗಳವಾರ ಅಂಗಾರಕನಿಗೆ ಸಂಬಂಧಪಟ್ಟಂಥದ್ದು ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ತಾಯಿ ಧನ್ಯವಾದ ಗುರುಜಿ ಹಾಗೆ ಪತ್ರವನ್ನ ಬರೆದಿದ್ದಕ್ಕೆ ನಿಮ್ಗೂ ಧನ್ಯವಾದ ಶುಭವಾಗ್ಲಿ ಯಾರು ಕರೆಯಲಿದ್ದಾರೆ ಅಂತ ನೋಡೋ ಸಮಯ ಆಗಿದೆ ಹಲೋ ಹಲೋ ನಮಸ್ಕಾರ ಅಮ್ಮ ನಮಸ್ಕಾರ ತಮ್ಮ ಹೆಸರು ಮರಿಶಾಂತಪ್ಪ ದೇಸಾಯಿ ಏನ್ ಹೇಳಿ ಮರಿಶಾಂತಪ್ಪ ದೇಸಾಯಿ ಹಾ ಮರಿಶಾಂತಪ್ಪ ದೇಸಾಯಿ ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸೊರಬ ತಾಲೂಕು ಉತ್ರಿ ಸೊರಬದಿಂದ ನಿಮ್ ಬಗ್ಗೆ ಕೇಳ್ಬೇಕಿತ್ತ ಹೌದ್ರಿ ಗುರು ಸರಿ ಗುರುಜಿ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಗುರುಜಿ ನಮಸ್ಕಾರ ರೀ ಗುರುಜಿ ನಮಸ್ಕಾರ ಹೇಗಿದ್ದೀರಿ ಆರಾಮಿದ್ದೇನೆ ಗುರುಜಿ ಹೇಳಿಪ್ಪ ಈಗ ನನ್ನ ಅಡಿಕೆ ಸಸಿಗಳನ್ನು ಕಡಿತಾ ಇದಾರೆ ಗುರುಜಿ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಾ ಇದಾರೆ ಗುರುಜಿ ಒಂದು 60 ಗಿಡ ಕಡಿದಿದ್ದಾರೆ ಅಡಿಕೆ ಸಸಿ ಬೆಳೆ ನಾಶ ಮಾಡ್ತಾ ಇದಾರೆ ಕದ್ ಕದ್ ಕಡಿತಾ ಇದಾರೆ ಯಾರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಭಾರಿ ತೊಂದರೆ ಮಾಡ್ತಾ ಇದಾರೆ ಜನ ಅಂದ್ರೆ ಕೈ ಬಂದಂತಹ ಬೆಳೆ ಬೆಳೆದಿದ್ದಿರ್ತಕ್ಕಂಥ ಮರಗಳನ್ನ ಕಡಿತಾ ಇದ್ದಾರೆ ಹೌದ್ರಿ 3 ತಿಂಗಳಾಗಿದೆ ಹಚ್ಚಿ ಅದು ನಾಶ ಮಾಡ್ತಾ ಇದಾರೆ ನಾನು ದೇವರಿಗೆಲ್ಲ ಹಾಕಿ ಬಂದಿದ್ದೇನೆ ಆ ದೇವರು ತೋರಿಸ್ತಾ ಇಲ್ಲ ನನಗೆ ಚಿಂತೆ ಮಾಡಬೇಡಿ ನಾಲ್ಕು ಚಂದನದ ಗೊಂಬೆಗಳು ತಗೊಳ್ಳಿ ಚಂದನದ ಗೊಂಬೆ ಗೊತ್ತಾ ನಿಮಗೆ ಚಂದನದ ಗೊಂಬೆಗಳನ್ನು ತಗೊಂಡು ಆ ಗೊಂಬೆಗಳನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅದರ ಹಿಂಬದಿಯಲ್ಲಿ ಚಂದನದ ಗೊಂಬೆಯ ಹಿಂಬದಿಯಲ್ಲಿ ಒಂದು ಕೆಂಪು ಗುಲ್ಗಂಜಿ ಮತ್ತು ಇನ್ನೊಂದು ಬಿಳಿ ಗುಲ್ಗಂಜಿ ಇದನ್ನ ಆ ಗೊಂಬೆ ಹತ್ರ ಇಟ್ಟು ಅದನ್ನ ನಿಮ್ಮ ತೋಟದಲ್ಲಿ ನಾಲ್ಕು ಮೂಲೆಗಳಿಗೂ ಅದನ್ನು ಕಟ್ಟಿ ಯಾವೊಬ್ಬ ವ್ಯಕ್ತಿ ಇಂತಹ ಒಂದು ಕಿಡಿಗೇಡಿತನ ಮಾಡೋದಕ್ಕೆ ಮುಂದೆ ಬರ್ತಾರೋ ಆ ಬಂದಂತಹ ವ್ಯಕ್ತಿಗೆ ತಾನು ಮಾಡ್ತಾ ಇರತಕ್ಕಂಥ ತಪ್ಪಿನ ಅರಿವು 11 ದಿವಸದಲ್ಲಿ ಗೊತ್ತಾಗುತ್ತೆ ಯಾವತ್ತೂ ಅಷ್ಟೇ ಬೆಳೆದಂತಹ ಬೆಳೆನ ಬೆಳೆ ನೀವು ಬೆಳೆದಿರಬಹುದು ಆದ್ರೂ ಬೆಳಿತಕ್ಕಂಥ ಬೆಳೆ ಭಗವಂತನ ಒಂದು ಅಧೀನ ಅದು
ಆತನ ಆಶೀರ್ವಾದದಲ್ಲಿ ಬರತಕ್ಕಂತದ್ದು. ಆತನ ಆಶೀರ್ವಾದಕ್ಕೆ ನಾವು ದೊಕ್ಕೆ ಬರತರ ಮಾಡಿದ್ರೆ ಖಂಡಿತ ಅದು ತಪ್ಪದು. ಬಂದಂತ ಬೆಳೆ ಕೈಗೆ ಬರಬೇಕಾದ್ದು, ಅದರಿಂದ ಸಮೃದ್ಧಿಯಾಗಿ ಊಟ ಮಾಡತಕ್ಕಂತದ್ದು ಅದು ಒಳ್ಳೆತನ. ಬರತಕ್ಕಂತ ಬೆಳೆ ಹಾಳು ಮಾಡತಕ್ಕಂತ ನೀಚತನ ಕೈ ಹಾಕಿದಾಗ ಈ ಪ್ರಕಾರವಾದಂತ ಅನುಷ್ಠಾನ ಮಾಡೋದರಲ್ಲಿ ತಪ್ಪಿಲ್ಲ. ಯಾರು ಮಾಡಿದಾರೆ ಅನ್ನೋದು ಬೇಕು ಗುರುಜಿ, ನನಗೆ ಅದು ಮೇನ್ ಬೇಕು. ಅವರು ತಪ್ಪು ಅಂತ ಒಪ್ಪಿಕೊಳ್ಳಬೇಕು ಗುರುಜಿ. ನೋಡಿ ಸ್ವಾಮಿ, ಇದು ಕಲಿಯುಗ. ಕಲಿಯುಗದಲ್ಲಿ ಕಳ್ಳತನ ಮಾಡತಕ್ಕಂತ ವ್ಯಕ್ತಿ ತಾನು ಕಳ್ಳತನ ಮಾಡಿದಿನಿ ಅಂತ ಯಾವತ್ತೂ ಮುಂದೆ ಬರಲ್ಲ. ಆದರೆ ಮಾಡಿರತಕ್ಕಂತ ಕಳ್ಳತನದ ಹೊರೆ ಪಾಪ ತಾನು ಅನುಭವಿಸಲೇಬೇಕು. ನಾವು ಮಾಡಿರತಕ್ಕಂತ ಅಡಿಗೆ ಅಡಿಗೆ ರುಚಿ ಏನಂತಕ್ಕಂತ ನಾವು ನೋಡಿದ್ರೆ ಬೇರೆಬ್ಬರಿಗೆ ಬಡಿಸಿದ್ರು ಸಹಿತ ನಮ್ಮ ಕಣ್ಣೆದುರುಗ ಅವರ ಆವಭಾವಗಳನ್ನ ಮತ್ತು ಅವರಲ್ಲಿ ಇರತಕ್ಕಂತ ರುಚಿ ತಗೊಳ್ಬೇಕು ಊಟ ತಿನ್ನಬೇಕಾದ್ರೆ ಆ ಸ್ವಾದಿಸಬೇಕಾದ್ರೆ ಅವರ ಮುಖದಲ್ಲಿ ವ್ಯಕ್ತಪಡಿಸ್ತಾರೆ. ಅದು ನಮ್ಮ ಕಣ್ಣೆದುರುಗ ಕಾಣುತ್ತದು. ಸ್ವಲ್ಪ ದಿವಸ ಕಾಯಬೇಕು ಅಷ್ಟೇನೆ. ಒಳ್ಳೆಯದಾಗಲಿ, ಧನ್ಯವಾದ ಕರೆ ಮಾಡಿದಕ್ಕೆ, ಶುಭವಾಗಲಿ ನಿಮಗೆ. ಇನ್ನೊಬ್ಬರು ಕರೆಯಲ್ಲಿ ಇದ್ದಾರೆ. ಹಲೋ, ಹಲೋ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ಗುರುಜಿ ಜೊತೆ ಮಾತಾಡಿ. ಓಕೆ, ಖಂಡಿತ ಮಾತಾಡಿ. ನಿಮ್ ಹೆಸರೇನು, ನಿಮ್ ಯಾವೂರಿಂದ ಕರೆ ಮಾಡಿದ್ದೀರಾ? ನಾವ್ ಇಲ್ಲಿ ಗಡಾಲ್ ಮಾತಾಡಿಂದ ಮೇಡಮ್, ರತ್ನ ಅಂತ. ಹಾ ಹಾ, ಸರಿ ಮಾತಾಡಿ, ಗುರುಜಿ ಹತ್ರ ಮಾತಾಡಿ. ಹಲೋ 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 ಗುರುಜಿ, ನಮಸ್ತೆ. ಗುರುಜಿ ನಮಸ್ಕಾರ. ತಾಯಿ ಹೇಳಮ್ಮ. ಆಯ್ತು ಗುರುಜಿ, ನಮ್ಗೆ ಯಜಮಾನ್ರಿಗೆ ನಮ್ಗೆ ಆಟಕ್ಕೆ ಹುಷಾರಿರುದಿಲ್ಲ ಗುರುಜಿ. ನಮ್ಮ ಹೆಸರು ರತ್ನಮ್ಮ ಅಂತ, ನಮ್ಮ ಯಜಮಾನ್ರ ಹೆಸರು ಚಂದ್ರು ಅಂತ, ಚಂದ್ರಪ್ಪ ಅಂತ. ಸೂರ್ಯನ ಬಾಗ್ಲು ಮಾಡಿದೀವಿ ಗುರುಜಿ. ಯಾರೋ ಸೂರ್ಯನ ಬಾಗ್ಲು ಆಗ ಬರಲ್ಲ, ಚಂದ್ರಪ್ಪ ಅನ್ನೋ ಹೆಸರು ಬಲ್ಕೆ ಅಂದ್ರು ಗುರುಜಿ. ಅದಕ್ಕೆ ಫೋನ್ ಮಾಡ್ದ, ಕರೆ ಮಾಡ್ದ ಗುರುಜಿ. ಅವ್ರು ಹೇಳಿರ್ತಕ್ಕಂಥದ್ದು ನಿಮ್ಮ ಯಜಮಾನ್ರ ಹೆಸರು ಚಂದ್ರಪ್ಪ ಅಲ್ವೇನಮ್ಮ? ಹೌದು ಗುರುಜಿ. ಚಂದ್ರ ಪೂರ್ವದಲ್ಲಿ ಇರಲ್ಲ, ಅದಕ್ಕೆ ಪೂರ್ವಕ್ಕೆ ಹುಟ್ಟ ಸೂರ್ಯನಿಗೆ ಅವ್ರಿಗೆ ಆಗಲ್ಲ ಅಂತ ಹೇಳಿದ್ದಾರೆ. ಅವ್ರ ಹೆಸರು ನೋಡಿ ಭವಿಷ್ಯ ಹೇಳೋದಲ್ಲ, ಆದ್ರೆ ನಾನ್ ಹೇಳ್ತಾ ಇದ್ದೇನೆ, ನಿಮ್ಗೆ ಬಹಳ ಚೆನ್ನಾಗಿ ಆಗ್ಬಿಡುತ್ತೆ. ಪೂರ್ವದ ಬಾಗ್ಲು ನಿಮ್ಗೆ ಆಗ್ಬರುತ್ತೆ. ಪೂರ್ವದ ಬಾಗ್ಲು ಆಗುತ್ತೆ ಇಲ್ಲ ಅನ್ನೋದಕ್ಕಿನ್ನ ನಾವು ವಾಸ ಮಾಡ್ತಕ್ಕಂಥ ಸ್ಥಳ ಅಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ನಾವು ಇರ್ತಕ್ಕಂಥ ರೀತಿ ನೀತಿಗಳು ಬದಲಾಯಿಸ್ಕೊಳ್ಬೇಕಾಗಿದೆ. ಖಂಡಿತ ನಿಮ್ಮಿಬ್ಬರ ದಾಂಪತ್ಯ ಮನಸ್ಸು ಮನಸ್ಸಿನ ಸ್ಥಿತಿ ಎಲ್ಲವೂ ಚೆನ್ನಾಗಿರುತ್ತೆ. ಧೈರ್ಯವಾಗಿ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಹಿರಿಯರ ಆಶೀರ್ವಾದದೊಂದಿಗೆ ನಡೀರಿ. ಯಾವ ಕಾಲಕ್ಕೆ ಏನಾಗಬೇಕು ಅದು ಖಂಡಿತ ಆಗಿ ಆಗುತ್ತೆ ತಾಯಿ. ಆಯ್ತು ಗುರುಜಿ. ಶರತ್ ಸಾಗರ್ ಅಂತ ಮಕ್ಕಳಿಬ್ರು ಗುರುಜಿ, ಅವರು ಕೆಲಸದಲ್ಲಿ ಹೆಂಗೆ ಇಂಪ್ರೂವ್ ಆದರು ನೋಡಿ ಗುರುಜಿ. ಮಕ್ಕಳ ಹೆಸರಲ್ಲೆಲ್ಲ ಭವಿಷ್ಯತ್ ಅಲ್ಲ ತಾಯಿ, ಅದೇ ಅವ್ರು ಹೇಳಿದ್ರಲ್ಲ ಆತರ ವಾಸ್ತು ಸರಿ ಇಲ್ಲ ಅಥವಾ ಮತ್ತೊಂದೇನೋ ಸರಿ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ಬೇಕಾಗಿ ಬರುತ್ತೆ. ಇದು ಸ್ವರತರಂಗ, ನಿನ್ನ ಸ್ವರದಲ್ಲೇ ಆಲಿಕೆ ಮಾಡಿ ನಿನ್ನ ಸ್ವರತರಂಗದಲ್ಲಿ ಬರ್ತಕ್ಕಂಥ ರೇಖೆಗಳಿದೆಯಲ್ಲ ತಾಯಿ, ಅದನ್ನ ತಿಳಿದು ಹೇಳೋದಕ್ಕೆ ಅದು ಸ್ವರತರಂಗ, ಸ್ವರ ಜ್ಯೋತಿಷ್ಯ ಇದು. ಅದರಿಂದ ಇಷ್ಟು ಮಾಡಿ ಒಳ್ಳೇದಾಗತ್ತಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕೆ, ಶುಭವಾಗ್ಲಿ ನಿಮ್ಗೆಲ್ಲ. ಗುರುಗಳ ಹಾಗೆ ಈಗ ರಾಶಿಗಳ ದಿನ ಭವಿಷ್ಯಕ್ಕಾಗಿ ವೀಕ್ಷಕರು ಕಾದಿದ್ದಾರೆ. ಇನ್ನು ಕೊನೆ ಮೂರು ರಾಶಿಗಳಿಗೆ ಹೇಗಿದೆ ಫಲಗಳು ಗುರುಜಿ? ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ನೆಮ್ಮದಿ, ಮನಸ್ಥಿತಿ ಶಾಂತಿ, ಮತ್ತು ನೀವು ಅಂದುಕೊಂಡ ಕೆಲಸಗಳನ್ನ ಜೈಬೇರಿ ಬಾರಿಸ್ತಕ್ಕಂಥದ್ದು ಮತ್ತು ನೂತನವಾಗಿ ಮಾಡಬೇಕಾದಂಥದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ತಾವು ಮಾಡಬೇಕಾದಂತಹ ಕೆಲಸಗಳನ್ನು ಮತ್ತಷ್ಟು ಪ್ರಗತಿಯತ್ತನ್ನು ತಗೊಂಡೋಗುವಂಥದ್ದು. ಇಂತಹ ಒಂದು ಯೋಗ ಫಲ ನಿಮ್ಮದಾದ್ರಿಂದ ನಿಮ್ಮ ಭವಿಷ್ಯದಲ್ಲಿ ಬಹಳ ಆನಂದದಾಯಕವಾಗಿದೆ, ನೆಮ್ಮದಿಯುತವಾಗಿದೆ ಅಂತ ಹೇಳ್ಬೋದು. ಆದರೆ ಗುರುಚಂದ್ರರಿರ್ತಕ್ಕಂಥದ್ದು ಅಷ್ಟು ಸಮಂಜಸವಾದಲ್ಲದ್ರಿಂದ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣಬಹುದು. ಆದರೂ ಸ್ವಲ್ಪ ಮಟ್ಟಿಗೆ ಧೈರ್ಯ ಇದ್ದರೆ ಖಂಡಿತ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧಚಂದ್ರರು ಯೋಗ ಚೆನ್ನಾಗಿದೆ, ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ದೇವಿ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನಕ್ಕೆ ಹೊಟ್ಟು ಬನ್ನಿ. ಪ್ರಸನ್ನಾಂಜನೇಯ ಸ್ವಾಮಿನ ದರ್ಶನ ಮಾಡೋದ್ರಿಂದ ಮತ್ತಷ್ಟು ಲಾಭ ನಿಮಗಾಗುತ್ತೆ. ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4ರ ತನಕ, ಆ 1 ರಿಂದ 4ರ ಮಧ್ಯದಲ್ಲಿ ಆಗ್ತಕ್ಕಂತಹ ಆಗು ಹೋಗತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಕಳ್ಕೊಳ್ಳೋದಕ್ಕಿಂತ ಕೊಡೋದಕ್ಕೆ ಮುಂಚಿತವಾಗಿ ಯಾರು ಕೊಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ, ಅದರ ಅರಿವಿನಡೆಗೆ ನಡೆದು ನಂತರ ಮುಂದುವರಿಸಿ. ಸಾಕಷ್ಟು ಅಭಿವೃದ್ಧಿ ರೇಖೆಯನ್ನು ತಾವು ನೋಡ್ತೀರಿ. ಕುಂಭರಾಶಿಯವರ ಫಲ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ತಪ್ಪದಿರ ನೀವು ಮಾಡಬೇಕಾಗಿರೋದು ನಾಗಾರಾಧನೆ ಮಾಡಿ, ನಾಗದೇವರನ್ನ ಪ್ರಾರ್ಥನೆ ಮಾಡಿ, ನಾಗನ ಆಶೀರ್ವಾದ ತೆಗೆದುಕೊಂಡ್ರೆ ಮತ್ತಷ್ಟು ಲಾಭ ನಿಮ್ಮದು. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ, ಮನಸ್ಸಿಗೆ ಸ್ವಲ್ಪ ಕಸಿಬಿಸಿ ಉಂಟಾಗೋದಾಗತ್ತೆ. ನೀವು ನಂಬಿರ್ತಕ್ಕಂಥವ್ರು ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಇಬ್ಬರಿಗೂ ತೊಂದರೆ ಆಗುತ್ತೆ. ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಅವ್ರಿಗೂ ತೊಂದರೆ ಇದೆ, ನೀವು ನಂಬಿರ್ತಕ್ಕಂಥ ವ್ಯಕ್ತಿಯಿಂದ ನಿಮಗೂ ತೊಂದರೆ ಇದೆ. ಅದರಿಂದ ಇವತ್ತಿನ ಫಲ ಅಷ್ಟು ವಿಶೇಷವಾದ್ದಲ್ಲ. ಆದರೂ ಇವತ್ತಿನ ದಿವಸ ನೀವು ದೇವಿ ಆರಾಧನೆ ಮಾಡಿ ಒಂದು ದೇವಿಯ ಆಲಯದಲ್ಲಿ ಗುಡಾನ್ನ ಅಂದರೆ ಬೆಲ್ಲದನ್ನಾಗಲಿ
ಅಥವಾ ಏನಾದರೂ ಸಿಹಿ ತಿಂಡಿ ಆಗಲಿ ಅಥವಾ ಗೋಧಿಯಿಂದ ಮಾಡಿರತಕ್ಕಂಥ ಪದಾರ್ಥ ಆಗಲಿ ಇಂಥದ್ದನ್ನು ತಾಯಿಗೆ ನೈವೇದ್ಯ ಮಾಡಿಸಿ ಒಂದು 16 ಜನಕ್ಕೆ ಅದನ್ನು ಹಂಚೋದ್ರಿಂದ ಇರತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಆದರೂ ಮೀನರಾಶಿಯವರಿಗೆ ಭವಿಷ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಸಾಕಷ್ಟು ಒಳ್ಳೆ ಫಲಗಳಿದೆ. ಆ ಒಳ್ಳೆ ಫಲ ಒಳ್ಳೆ ಅದೃಷ್ಟ ರೇಖೆ ಅದಾದ ನಂತರ ಮತ್ತೆ 4-6 ಜನಕ್ಕೆ ನಿಮ್ಮಿಂದ ಅನುಕೂಲ ಆಗತಕ್ಕಂಥ ಯೋಗ ಫಲ ಸಹಿತ ಖಂಡಿತ ಇದೆ. ಒಳ್ಳೆದಾಗಲಿ. ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರೇನು? ನಿವೇದಿತಾ. ನಿವೇದಿತಾ ಅವರು ಎಲ್ಲಿಂದ ಕರೆ ಮಾಡಿರೋದು? ಸೊರಬದಿಂದ. ಸೊರಬ, ನಿಮ್ಮ ಬಗ್ಗೆ ಕೇಳಬೇಕಿತ್ತ? ಹೌದು. ಸರಿ ನಿವೇದಿತಾ ಅವರೇ, ಗುರುಜಿ ಮಾತನಾಡ್ತಾರೆ, ಈಗ ಕೇಳಿಸ್ಕೊಳ್ಳಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ನಾನು ನಿವೇದಿತಾ ಅಂತ ಹೇಳಿ. ಹಾ ಹಾ. ಕಣ್ಣಿನ ಪ್ರಾಬ್ಲಮ್ ಇದೆ. ಏನು ತೊಂದರೆ ಇದೆ? ಕಣ್ಣೇ ಕಾಣಲ್ಲ. ಅದು ತೊಂದರೆ. ಎಷ್ಟು ದಿನ ಇದೆ ಮೈತರ? ನಾನು 3ನೇ ಕ್ಲಾಸ್ ವರೆಗೂ ಹೋಗಿದ್ದೀನಿ. ಹ್ಮ್. ಆದ್ಮೇಲೆ ಹಂಗೆ ಜ್ವರ ಆಗಿ ಟೈಫಾಯ್ಡ್ ಆಯ್ತು. ಹಾ ಹಾ. ಆಗಿ ಆಗಾಯ್ತು. ಈಗ ಎಷ್ಟು ವರ್ಷ ನಿಮಗೆ? ನನಗೀಗ 22. ಅಂದ್ರೆ ಎರಡು ಕಣ್ಣು ಕಾಣ್ತಾ ಇಲ್ವಮ್ಮ? ಹಾ, ಕಾಣ್ತಾ ಇಲ್ಲ. ಕಲರ್ ಏನು ಕಾಣಲ್ಲ ಹಂಗೆ. ಒಟ್ಟು ವ್ಯಕ್ತಿ ಎದುರುಗಡೆ ಇರೋದು ಗೊತ್ತಾಗತ್ತಾ? ಇಲ್ಲ. ಹಾ, ಗೊತ್ತಾಗುತ್ತೆ. ಕಲರ್ ಗೊತ್ತಾಗಲ್ಲ. ಕಲರ್ ಗೊತ್ತಾಗಲ್ಲ. ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡ್ತೀರಿ? ಹೌದು. ಇದಕ್ಕೆ ಔಷಧಿ ಕ್ರಮಗಳು ಏನು ಕಾಣುತ್ತೆ? ಸಣ್ಣ ಅಕ್ಷರ ಕಾಣಲ್ಲ. ಹಾ ಹಾ, ಹೌದು. ಇದಕ್ಕೆ ಗುರುಜಿ ಏನು ಅಂತ ಅಮ್ಮ, ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಔಷಧಿ ಕ್ರಮಗಳು ಏನು ಮಾಡಿದಿರಿ? ಅದು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರಮ್ಮ? ತಗೋತಾ ಇದ್ದೀನಿ ಅಮ್ಮ. ಮೆಡಿಸಿನ್ ತಗೋತಾ ಇದ್ದೀನಿ. ತಗೋತಾ ಇದೀಯಾ? ಹೌದು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸಗಳು ತಗೋತಾ ಇದೆಯಮ್ಮ? ಆಹಾರದಲ್ಲಿ ಏನು ಪ್ರತಿನಿತ್ಯ ಏನು ಆಹಾರ ತಗೊಳ್ತೀಮ್ಮ? ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ತಗೊಳ್ಳಿ. ಮತ್ತೆ ಹೊನಗೊನೆ ಸೊಪ್ಪು ಅಂತ ಬರುತ್ತೆ ಗೊತ್ತಮ್ಮ? ಹೊನಗೊನೆ ಸೊಪ್ಪು ಅಂತ ಹೇಳ್ತಾರೆ. ಹಲೋ ಗುರು, ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ. ಮಗಳಿಗೆ ಹಿಂಗೆ 8ನೇ ವರ್ಷಕ್ಕೆ ಅವಳಿಗೆ ಕಣ್ಣಿಂದು ತೊಂದರೆ ಆಗಿ ಬಹಳ ಸಮಸ್ಯೆ ಆಗಿದ್ದಾಳೆ. ಮಗಳಂದೇ ನಮ್ಗೆ ಚಿಂತೆ ಆಗಿ ಬಹಳ ಚಿಂತೆ ಆಗ್ತೈತಿ. ಇಲ್ಲಮ್ಮ, ಧೈರ್ಯ ತಂದ್ಕೊಳ್ಳಿ ತಾಯಿ, ಏನು ಆಗುದಿಲ್ಲ, ಗುಣ ಆಗತ್ತಿದ್ದು. ಎಲ್ಲ ಮಾಡಿದೆ, ದೇವ್ರ ಹತ್ರ ಒಂದ್ ಹರಕೆ ಹೊತ್ಕೊಳ್ಳಿಲ್ಲ ಅಂತ ಇಲ್ಲ. ಹೌದಮ್ಮ, ಯಾವೊಬ್ಬ ಮನೆಯವರಾದ್ರೂ ಯಾವ ಮನೆ ಮಕ್ಕಳಾದ್ರೂ ಅದ್ರಲ್ಲಿ ಹೆಣ್ಮಕ್ಳ ಭವಿಷ್ಯ ಅಂದ್ರೆ ಪ್ರತಿಯೊಬ್ಬರು ಚಿಂತನೆ ಮಾಡದೇ ಅಲ್ವಮ್ಮ? ಬಹಳ ಬೇಜಾರ ಮಾಡ್ತಾಳೆ. ದಿವಸ ಅಳ್ತಾಳೆ, ನನ್ ಕಣ್ಣಿಲ್ಲಲ್ಲ, ನಾನು ಶಿಕ್ಷಣ ಕಲಿತಿದ್ದೆ ಅಂತ ಹೇಳ್ತಾಳೆ. ಹೌದಮ್ಮ, ಏನ್ ಮಾಡ್ತೀರಿ, ಜನ್ಮದಾರಭ್ಯ ಪ್ರಾರಬ್ಧ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ನಾವು ಯಾವಲೋ ಮಾಡಿಟ್ಕೊಂಡಿರ್ತಕ್ಕಂಥ ಅದ್ರ ಫಲ ಇವತ್ತು ನಾವು ಅನುಭವಿಸ್ಬೇಕಾಗತ್ತೆ. ಅದನ್ನ ನೋಡಿ ಕಷ್ಟ ಅನುಭವಿಸ್ತಕ್ಕಂಥ ಅದ್ರ ಪರಿಸ್ಥಿತಿ ನಿಮ್ಮ ತಂದೆ ತಾಯಿಂದ್ರೆ ನಿಮಗಾಗಿದೆ. ಅವ್ರ ಹಣೆ ಬರುವ ವ್ಯತ್ಯಾಸ, ನಿಮ್ಮ ತೊಂದರೆನೂ ಜಾಸ್ತಿನೇ ಇದೆ. ಆದ್ರೂ ದೋಷ ಅಂತ ಹೇಳ್ತಾರೆ ಸ್ವಾಮಿ. ಅಮ್ಮ, ನಾಗರ ದೋಷ ಅಂದ್ರೆ ಅದಕ್ಕೂ ಪರಿಹಾರ ಮಾಡ್ತೀವಿ ನಾವು. ನೋಡಮ್ಮ, ಯಾವ ದೋಷ ಆದ್ರೂ ಸಹಿತ ಭಗವಂತನಿಂದ ಬರ್ತಕ್ಕಂತ ದೋಷಗಳಲ್ಲ ಇದು. ನಾವು ಮಾಡಿಟ್ಕೊಂಡಿರ್ತಕ್ಕಂಥದ್ದು, ಅದಕ್ಕೆ ಹೇಳೋದು ಸಾಧ್ಯವಾದಷ್ಟು ಇಹದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಏನಕ್ಕೋಸ್ಕರ ದೊಡ್ಡವರು ಹೇಳ್ತಾರೆ ಅಂದ್ರೆ, ಈಗ ನಮ್ಮ ದೇಹದಲ್ಲಿ ಶಕ್ತಿ ಇರ್ಬೋದು, ನಮಗೆ ಬೇಕಾದಷ್ಟು ಎಲ್ಲವೂ ಇರಬಹುದು, ಆದ್ರೂ ನಾವು ಮಾಡ್ತಕ್ಕಂತ ಒಳ್ಳೆ ಕೆಲಸ ಅಂತ ಒಂದು ಮಾಡ್ಲಿಲ್ಲ ಅಂದ್ರೆ, ಕೆಟ್ಟದ್ದು ಮಾಡಿದ್ರೆ ಮುಂದಕ್ಕೆ ಅದು ಕಟ್ಟಿಟ್ಟು ಬುತ್ತಿ. ಅದು ಅದೇನ್ ಮಾಡ್ಬೇಕು ಸ್ವಾಮಿ? ಅಮ್ಮ, ಈಗ ಪ್ರಸ್ತುತ ಅವಳ ಸ್ವರದಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ. ಬಹುಶಃ ಇನ್ನೊಂದು 8 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣುತ್ತೆ. ಈ ಅಭಿವೃದ್ಧಿ ಕಾಣಬೇಕಾದ್ರೂ ಸಹಿತ ಅವಳಿಗೆ ಸ್ವಲ್ಪ ಪ್ರತಿ ದಿವಸ ಕ್ಯಾರೆಟ್ ಜ್ಯೂಸ್ ಕೊಡಿ. ಮತ್ತೆ ಹೊನಗೊನೆ ಸೊಪ್ಪು ಅಂತ ಬರುತ್ತೆ ಗೊತ್ತಮ್ಮ, ಹೊನಗೊನೆ ಸೊಪ್ಪು ಅಂತ, ಅದು ಬರ್ಕೊಳ್ಳಿ. ಹೊನಗೊನೆ ಸೊಪ್ಪು ಅಂತ ಹೇಳ್ತಾರೆ. ಆ ಸೊಪ್ಪನ್ನ ಅದನ್ನ ಇದು ನೆರಳಲ್ಲೇ ಒಣಗಿಸ್ಬಿಟ್ಟು, ಆ ನೆರಳಲ್ಲೇ ಒಣಗಿಸ್ಬೇಕು. ಒಣಗಿಸ್ಬಿಟ್ಟು ಅದಕ್ಕೆ ಎಳ್ನೀರು ಮತ್ತೆ ಹಾಲು, ಎಳ್ನೀರು ಹಾಲು ಅದನ್ನ ಗಂಧದ ತರ ತೆಗೆದ್ಬಿಟ್ಟು ಹತ್ತಿಗೆ ಒದ್ದುಬಿಟ್ಟು, ಹತ್ತಿ ತಗೊಳ್ಳಿ ಕಾಟನ್, ಆ ಹತ್ತಿಗೆ ಆ ಗಂಧನ ಲೇಪನ ಮಾಡಿ ಅದನ್ನ ರಾತ್ರಿ ಹೊತ್ತು ಕಣ್ಣುಗಳ ಮೇಲೆ ಹಾಕಿ, ಹತ್ತಿಯಿಂದ ಲೇಪನ ಮಾಡಿ ಕಣ್ಣಿಂದ ಹಾಕ್ಬೇಕು. ಹೌದು. ಆದ್ರೂ ಇದು ನರಗಳಲ್ಲಿ ಇರ್ತಕ್ಕಂತಹ ದೌರ್ಬಲ್ಯ, ನರಗಳಿಂದ ಬರ್ತಕ್ಕಂಥದ್ದು. ನೀವು ಆ ರೆಪ್ಪೆ ಮೇಲೆ ಹಾಕಿದಾಗ ಆ ಒಳಗೆ ಏನಾದ್ರು ದೋಷ ಇದ್ರು ಸಹಿತ ದೂರ ಆಗುತ್ತೆ. ಇದು ಮಾಡಿಮ್ಮ, ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ, ಶುಭವಾಗ್ಲಿ ನಿಮ್ಗೆ ಗುರುಜಿ. ಹಾಗೆ ಇವತ್ತಿನ ವಿಷಯಕ್ಕೆ ನಾವು ಬರೋಣ ವೀಕ್ಷಕರೇ. ಈಗ ದಂಪತಿಗಳ ಸಮಸ್ಯೆಗಳಿಗೆ ಈಗಾಗಲೇ ಯಾವ ವನಸಿರಿ ಮುಖ್ಯ ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ನಿನ್ನೆ ಗುರುವಾರದ ಸಂಚಿಕೆಯಲ್ಲಿ. ಇವತ್ತು ವಿಶೇಷವಾಗಿ ಬೇಕಾಗಿರುವಂತಹ ಯಂತ್ರ ರೂಪ ಪರಿಹಾರ ಏನು ಅನ್ನೋದನ್ನ ತಿಳಿಸ್ತೀನಿ ಅಂದಿದ್ರಿ ಗುರುಗಳೇ, ತಿಳಿಸ್ಕೊಡ್ತೀರಾ? ಖಂಡಿತಮ್ಮ, ಅದು ತಿಳಿಸ್ತೀನಿ. ಸಾಧ್ಯವಾದಷ್ಟು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮನೇಲಿರ್ತಕ್ಕಂಥವ್ರು ಇಂಥ ಒಂದು ಕೆಲವು ಸಣ್ಣ ಪುಟ್ಟ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸಗಳು ಬರುತ್ತೆ.
ಯಾವುದೇ ಮೆಡಿಸಿನ್ಸ್ ತಗೊಳ್ಳಬೇಕಾದ್ರೆ ಯಾವುದೇ ಒಂದು ಆರೋಗ್ಯ ವ್ಯತ್ಯಾಸ ಆದಾಗ ಚಳಿ ಇರಲಿ ಜ್ವರ ಇರಲಿ ನೆಗಡಿ ತಲೆನೋವು ಯಾವುದೇ ಇರಲಿ ಸಮಸ್ಯೆ ಚಿಕ್ಕದಾಗಿರುತ್ತೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳತಕ್ಕಂತದ್ದು ಏನು ಸ್ವಂತವಾಗಿ ನೀವೇ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಮಾತ್ರೆಗಳನ್ನು ತಂದುಕೊಳ್ಳತಕ್ಕಂತದ್ದು ಅಥವಾ ನುರಿತವಾದಂತ ವೈದ್ಯರು ಅವರು ಡಾಕ್ಟರ್ ಅವರು ಸರ್ವಿಸ್ ಏನು ಅವರು ಏನು ರೀತಿ ಯಾವ ರೀತಿ ಮೆಡಿಸಿನ್ಸ್ ಕೊಡ್ತಾರೆ ಅಂತಕಂತದ್ದ ಚಿಂತನೆನೂ ಮಾಡ್ತೀರಾ ಕೊಟ್ಟಂತ ಮೆಡಿಸಿನ್ಸ್ ಅನ್ನು ಏಕಾಯಕ ತೆಗೆದುಕೊಂಡಾಗ ಅಂದ್ರೆ ನೀವು ಅದು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಕಷ್ಟ ಇದೆ ನಾನು ಹೇಳಬಹುದು ಅದರ ಮಾಡೋದು ಕಷ್ಟ ಆದರೂ ಒಮ್ಮೆ ಆಲೋಚನೆ ಮಾಡಿ ನೋಡಿ ಆ ಮಗುವಿನ ಪರಿಸ್ಥಿತಿ 12 10 12 ವರ್ಷದಲ್ಲಿ ಕಣ್ಣು ಹೋಗಿರತಕ್ಕಂತದ್ದು ಕಣ್ಣು ಮಂಜಾಗಿರತಕ್ಕಂತದ್ದು ಇವತ್ತಿಗೂ ರೆಡಿ ಆಗಲಿಲ್ಲ ಮೆಡಿಸಿನ್ಸ್ ನಾವು ಕೊಡತಕ್ಕಂತ ನಾವು ತೆಗೆದುಕೊಳ್ಳತಕ್ಕಂತ ಮೆಡಿಸಿನ್ ಸ್ಟ್ರಾಂಗ್ ಡೋಸ್ ತೆಗೆದುಕೊಂಡ್ರೆ ಬೇಗ ಗುಣ ಆಗಬೇಕು ಚೆನ್ನಾಗಿ ಆಗೋಬೇಕು ಅಂತ ಹೇಳಿ ನಾವು ಏನಾದರೂ ಬೇರೆ ತರ ಡ್ರೆಕ್ಸನ್ ಅಂದ್ರೆ ಬೇರೆ ತರ ಮೆಡಿಸಿನ್ಸ್ ತೆಗೆದುಕೊಂಡ್ರೆ ಈ ತರ ಅಚಾತುರ್ಯಗಳಾಗಿಬಿಡುತ್ತೆ ಅಂದ್ರೆ ನರಗಳಲ್ಲಿ ಆ ಶಕ್ತಿ ಇರೋದಿಲ್ಲ ನರಗಳಲ್ಲಿ ಆ ಲೈನ್ ನರ ಸತ್ತೋಗ್ಬಿಡುತ್ತೆ ಅಥವಾ ಆ ಲೈನ್ ನರದಲ್ಲಿ ರಕ್ತಚಲನೆ ಸರಿಯಾಗಿ ಆಗೋದಿಲ್ಲ ದೇಹದಲ್ಲಿ ಇರತಕ್ಕಂತ 72,000 ನರನಾಡಿಗಳಲ್ಲಿ ರಕ್ತಚಲನೆ ಸಮಂಜಸವಾಗಿ ನಡೆದರೆ ಮಾತ್ರ ಮನುಷ್ಯ ಎಲ್ಲಾ ಕಡೆಯಿಂದಲೂ ಚೆನ್ನಾಗಿರ್ತಾರೆ ತನ್ನ ಆರೋಗ್ಯ ಸ್ಥಿತಿ ಸಮಂಜಸವಾಗಿ ಇರಬೇಕಾದ್ರೆ ಕಾಲಕಾಲಕ್ಕೆ ಆಹಾರ ಆಗಲಿ ನಿದ್ದೆ ಆಗಲಿ ಅಥವಾ ತಾನು ಇರಬೇಕಾದಂತ ರೀತಿ ಆಗಲಿ ಶುದ್ಧಿಯಿಂದ ಶುಚಿತ್ವ ನೋಡಿಕೊಂಡು ಒಳ್ಳೆ ಆಹಾರಗಳನ್ನು ಸಮೀಕೆ ಇಷ್ಟೇ ಆಹಾರ ಆದರೂ ಪರವಾಗಿಲ್ಲ ಆಹಾರಗಳನ್ನು ಸಮೀಕರಣ ತೆಗೆದುಕೊಂಡು ನೆಮ್ಮದಿಯ ಕಾಲ ಕಳೆಯಿರಿ ಅದು ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಹೇಳಿ ನಿಮ್ಮ ಇಷ್ಟದ ಪ್ರಕಾರ ಮೆಡಿಸಿನ್ಸ್ ತೆಗೆದುಕೊಂಡ್ರೆ ಇಂತಹ ಒಂದು ಅಚಾತುರ್ಯಗಳಾಗೋದಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ಅಂಥದ್ದನ್ನು ಮಾಡಬೇಡಿ ಇನ್ನು ಇವತ್ತು ದಂಪತಿಗಳ ಮಧ್ಯದಲ್ಲಿ ಇರತಕ್ಕಂಥ ವಿರಸ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನೆಯಲ್ಲಿ ಕ್ಲಾಶ್ ಆಗ್ತಕ್ಕಂಥದ್ದು ಗಲಾಟೆ ಆಗ್ತಕ್ಕಂಥದ್ದು ಆದರೂ ಸಂಸಾರದ ಕೆಲವು ಗುಟ್ಟುಗಳಿದೆ ಕೆಲವು ರಹಸ್ಯಗಳಿದೆ ಅದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇವತ್ತು ಅದಾದ ನಂತರ ಯಂತ್ರದ ಭಾಗಕ್ಕೆ ಬರೋಣ ನಾವಿರಬೇಕಾದಂಥ ರೀತಿನೇ ಸರಿ ತಿದ್ದುಕೊಳ್ತೀರಾ ಯಂತ್ರಗಳನ್ನು ಬರೆದು ಮೈತುಂಬ ಯಂತ್ರಗಳನ್ನು ತಗಲಾಕೊಂಡ್ರೆ ಸಂಸಾರ ಆಗುತ್ತಾ ಮೊದಲು ನಾವಿರಬೇಕಾದಂಥ ರೀತಿ ನೀತಿಗಳ ಬಗ್ಗೆ ಚಿಂತನೆ ಮಾಡಬೇಕು ಸಂಸಾರದಲ್ಲಿ ಏನೇ ಸಣ್ಣ ಏರುಪೇರು ಬಂದರೂ ಆ ಕ್ಷಣಕ್ಕೆ ಅದನ್ನು ಮರೆಯುವಂತಹ ಮೊದಲನೇ ಒಂದು ದೊಡ್ಡ ಮನಸ್ಥಿತಿನ ನಾವು ತಂದುಕೊಳ್ಬೇಕು ಹೆಣ್ಣಾಗಲಿ ಗಂಡಾಗಲಿ ಮನೆಯಲ್ಲಿರ್ತಕ್ಕಂಥ ಗಂಡ ಹೆಂಡತಿರು ಇಬ್ಬರಿಗೂ ಕಲ್ತ್ಕೊಳ್ಬೇಕಾದಂತಹ ನೀತಿಗಳು ನೀತಿಪಾಠ ಯಾಕೆಂದರೆ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಯಜಮಾನರು ಮಾಡಬೇಕು ಅಥವಾ ನಮ್ಮ ಯಜಮಾನರು ಸಂಬಂಧಪಟ್ಟಿದ್ದು ನಾನು ಯಾಕೆ ಮಾಡಬೇಕು ಹೆಣ್ಣು ಗಂಡು ಗಂಡ ಹೆಂಡತಿರು ಇಬ್ಬರಲ್ಲೂ ಈ ಒಂದು ಅನ್ಯೋನ್ಯತೆ ಇದ್ದರೆ ಸಂಸಾರದಲ್ಲಿ ಒಂದು ಸುಖ ಇರುತ್ತೆ ನೆಮ್ಮದಿ ಇರುತ್ತೆ ಮೊದಲಾಗಿ ಸಂಸಾರದಲ್ಲಿ ಬರ್ತಕ್ಕ ಎಂಥ ಸಮಸ್ಯೆಗಳಿದ್ದರು ಎಂಥ ಒಂದು ಬಿರುಸಿನ ವಾತಾವರಣ ಬಂದರೂ ಅದನ್ನು ಸಮಂಜಸವಾಗಿ ಕೂಲಾಗಿ ತೆಗೆದುಕೊಂಡು ಹೋಗಬೇಕು ಕೋಪ ಮನುಷ್ಯರಲ್ಲಿ ಅಂದರೆ ಮನೆಯಲ್ಲಿ ಗಂಡನಿಗಾಗಲಿ ಹೆಂಡತಿಗಾಗಲಿ ಯಾರೊಬ್ಬರಿಗೆ ಜಾಸ್ತಿ ಕೋಪ ಇದ್ರೂ ಆ ಕೋಪ ಇದ್ದಂಥ ಕ್ಷಣ ಬಿಟ್ಟು ಮರುಕ್ಷಣ ಅವ್ರನ್ನ ಕೂಡಿಸ್ಕೊಂಡು ಹೀಗೆಲ್ಲ ಹೀಗೆ ನಾವು ಈ ಥರ ಇದ್ದರೆ ಹೀಗಾಗುತ್ತೆ ಇಂಥ ಬದುಕು ನಮ್ಮದು ಅಂತ ಕೂತ್ಕೊಂಡು ನಿಮಗೆ ನೀವೇ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಸಂಸಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಯಾವತ್ತೂ ಮತ್ತೊಬ್ಬರ ಹತ್ರ ಇಡ್ತೀರೋ ಇನ್ನೊಬ್ಬರಿಂದ ನ್ಯಾಯ ಪಂಚಾಯಿತಿ ತೀರ್ಮಾನಕ್ಕೆ ಅಂತ ಒಳಗಾಗ್ತಿರೋ ಅಲ್ಲಿ ಪ್ರಾರಂಭ ಆಯಿತು ನಿಮ್ಮ ಸಂಸಾರ ಹಾಳಾಗ್ಲಿಕ್ಕೆ ಕಾರಣ ಏನೇ ಸಮಸ್ಯೆ ಬಂದರೂ ಗಂಡ ಹೆಂಡತಿರು ಅವರೇ ಕೂತ್ಕೊಂಡು ರೂಮಲ್ಲಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಒಂದು ಮಹಾಮಂತ್ರನ ಅವ್ರು ತಂದುಕೊಳ್ಬೇಕು ಏನೇ ಬರಲಿ ತಪ್ಪು ನಿಮ್ಮಿಂದಾಗಲಿ ಅವರಿಂದಾಗಲಿ ಯಾರು ತಪ್ಪು ಮಾಡ್ತಿದ್ರು ನೀನು ಇಂಥ ತಪ್ಪು ಮಾಡ್ತಾ ಇದೆಯಾ ಈ ತಪ್ಪು ಸಮಂಜಸವಲ್ಲ ಇದೇ ತಪ್ಪೇ ಮುಂದುವರೆದ್ರೆ ಕಷ್ಟ ಆಗುತ್ತೆ ಅಂಥೇಳಿ ಈ ತರಹದಂಥ ಒಂದು ನೀತಿಪಾಠಕ್ಕೆ ಹೋಗ್ಬೇಕು ನಾವು ಇನ್ನು ಸಾಕಷ್ಟು ವಿಚಾರಗಳಿದೆ ಇನ್ನೂ ಸಮಯ ಇದೆ ಮುಂದೆ ತಿಳಿಸ್ಕೊಡ್ತೇನೆ ಖಂಡಿತ ಗುರುಗಳೇ ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ ತಾವು ದಂಪತಿಗಳ ನಡುವೆ ಇರುವ ಸಮಸ್ಯೆಗೆ ಯಂತ್ರ ರೂಪ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾ ಇದ್ರು ಬನ್ನಿ ಮಾತುಕತೆಯನ್ನ ಈಗ ಮುಂದುವರೆಸೋಣ ಗುರುಗಳೇ ತಿಳಿಸ್ಕೊಡ್ತೀರಾ ಖಂಡಿತ ಹಾಗಾಗಿ ಸಂಸಾರದಲ್ಲಿ ಬರ್ತಕ್ಕಂತಹ ಎಂಥದೇ ಬೇರಿಕಿದ್ರು ಅದನ್ನ ಫಸ್ಟ್ ಸಮಂಜಸ್ವ ಕೂತ್ಕೊಂಡು ತೀರ್ಮಾನ ಮಾಡಬೇಕಾದ್ದು ಗಂಡ ಹೆಂಡತಿ ಅದನ್ನು ಬಿಟ್ಟು ಅವ್ರು ಹಾಗೆ ಮಾಡ್ತಾಳೆ ಇವಳು ಹೀಗೆ ಮಾಡ್ತಾಳೆ ಅಂತ ಹೇಳಿ ನೀವು ಮತ್ತೊಬ್ಬರಿಗೆ ಹೇಳ್ತಕ್ಕಂಥದ್ದು ಯಜಮಾನರು ಸರಿ ಇಲ್ಲ ಅಂತ ನೀವು ತವ್ರ ಮನೆಯಲ್ಲಾಗಲಿ ಅಥವಾ ಮತ್ತೊಬ್ಬರ ಹತ್ರ ಆಗಲಿ ಇನ್ನೊಬ್ಬರ ಹತ್ರ ಹೇಳ್ಕೊಳ್ತಕ್ಕಂಥದ್ದು ಇಂಥದನ್ನು ದಯವಿಟ್ಟು ಮಾಡಬೇಡಿ ಸಂಸಾರ ಬಿರುಕು ಬಿಡಲಿಕ್ಕೆ ಕಾರಣ ನಿಮ್ಮ ಮನೆಯ ನಾಲ್ಕು ಗೋಡೆಯ ಸುದ್ದಿ ನಿಮ್ಮ ಗಂಡ ಹೆಂಡತಿರಲ್ಲಿರ್ತಕ್ಕಂಥ ಒಂದು ಏನು ವಿಚಾರಗಳಿದೆ ಅದನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಯಾವೊಬ್ಬ ವ್ಯಕ್ತಿಗಳಿಗಾದರೂ ಯಾರಿಗಾದರೂ ಅವಮಾನ ಅಂಜಿಕೆ ಅಂತಕ್ಕಂಥದ್ದು ಭಯ ಅಂತಕ್ಕಂಥದ್ದು ಮತ್ತು ಅದರಲ್ಲಿ ಮರ್ಯಾದೆ ಅಂತಕ್ಕಂಥದ್ದು ಮರ್ಯಾದೆ ವಿಚಾರ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರಿಗೂ ಅನ್ವಯಿಸ್ತಕ್ಕಂಥದ್ದು ಇಬ್ಬರಲ್ಲೂ ಆ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಇವತ್ತಿನ ಕಾಲದಲ್ಲಂತೂ ಭಾಳ ಹೀಗೋನೇ ಸೇರುತ್ತೆ ನಾನು ನಂದು ಅಂತಕ್ಕಂಥದ್ದು ನಾನು ಯಾವುದರಲ್ಲಿ ಏನು ಕಡಿಮೆ ಅಂತಕ್ಕಂಥದ್ದು ಇಬ್ಬರಲ್ಲೂ ಸರಿ ಸಮಾನವಾದಂಥದ್ದು ಇರೋದರಿಂದ ಸಂಸಾರ ಆಗ್ತಕ್ಕಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ ಯಂತ್ರಕ್ಕೆ ಮರೆ ಹೋಗೋದು ಆಮೇಲಿನ ಕೆಲಸ
ಯಂತ್ರಕ್ಕಿಂತ ಮುಂಚಿತವಾಗಿ ಸರಿ ಮಾಡ್ಕೊಳ್ಳಬೇಕಾದಂತ ಕೆಲವು ತಂತ್ರ ರಹಸ್ಯಗಳನ್ನು ಪ್ರತಿಯೊಬ್ಬರು ಸಂಸಾರದಲ್ಲಿ ತಂದ್ಕೋಬೇಕು. ಆ ಸಂಸಾರದಲ್ಲಿ ಅದಿದ್ರೇನೆ, ಆ ಬಾಂಧವ್ಯ ಇದ್ರೇನೆ ಎಲ್ಲವೂ ಚೆನ್ನಾಗಿರ್ತಕ್ಕಂಥದ್ದು. ಆದರೂ ನಿಮ್ಮ ರಾಶಿಫಲದಲ್ಲಿ ಯಾರೊಬ್ಬರ ರಾಶಿಗಳಲ್ಲಾದರೂ ದಂಪತಿಗಳ ಮಧ್ಯದಲ್ಲಿ ಇಂತಹ ಒಂದು ಬಿರುಕಿದ್ದಾಗ ಪ್ರಥಮದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ವಿಳೆದೆಲೆ ತೆಗೆದುಕೊಳ್ಳಿ. ಗಂಡ ಹೆಂಡತಿರಲ್ಲಿ ಇಬ್ಬರಲ್ಲೂ ಅನ್ಯೋನ್ಯತೆಗೋಸ್ಕರ ಇದನ್ನು ಸಾಧ್ಯವಾದಷ್ಟು ದಂಪತಿಗಳಿಬ್ಬರೂ ಸಹಿತ ಆ ವಿಳೆದೆಲೆಯನ್ನು ನಾನು ಹೇಳುವಂಥ ಕ್ರಮದಲ್ಲಿ ಇಬ್ಬರೂ ಸಹಿತ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಪ್ರಾಬ್ಲಮ್ ಏನಾಗುತ್ತೆ, ನನ್ನನ್ನು ವಶೀಕರಿಸ್ಕೊಳ್ಳೋಕ್ಕೋ ನನಗೆ ಮಾಟ ಮಂತ್ರ ಮಾಡಲಿಕ್ಕೋ ನನಗೆ ಇನ್ನೇನೋ ತೊಂದರೆ ಮಾಡಲಿಕ್ಕೋ ಇದು ಮಾಡಿದ್ದಾರೆ ಅಂತಕ್ಕಂಥ ಮನಸ್ಥಿತಿ ಬರ್ಬೋದು. ಅಥವಾ ರಾತ್ರಿ ಇಟ್ಟಂತಹ ವಿಳೆದೆಲೆಯನ್ನು ಬೆಳಗ್ಗೆ ಎದ್ದು ಜೋಪಾನವಾಗಿ ಅದನ್ನು ತೆಗೆದು ಆಚೆ ಹಾಕ್ತಕ್ಕಂಥ ಕೆಲಸ ಯಾರು ಇಡ್ತೀರೋ ಅವರೇ ಆ ಕೆಲಸ ಮಾಡಬೇಕಾಗತ್ತೆ. ಒಂದು ವಿಳೆದೆಲೆ ತೆಗೆದುಕೊಳ್ಳಿ, ರಾತ್ರಿ ಮಲಗೋದಕ್ಕೆ ಮುನ್ನ ಆ ವಿಳೆದೆಲೆಯನ್ನು ಉತ್ತರಾಭಿಮುಖವಾಗಿ ನಿಂತು ಅದರಲ್ಲಿ ಒಂದು ನಕ್ಷತ್ರ ಬರೀತಕ್ಕಂಥದ್ದು. ಆ ನಕ್ಷತ್ರ ಬರೀಬೇಕಾದರೆ ಬರೀತಕ್ಕಂಥ ಲೇಖನಿ ದಾಳಿಂಬೆ ಕಡ್ಡಿಯಾಗಿರಬೇಕು. ದಾಳಿಂಬೆ ಕಡ್ಡಿಯಲ್ಲಿ ಬರೀತಕ್ಕಂಥದ್ದು ಒಂದು ನಕ್ಷತ್ರ. ಈ ನಕ್ಷತ್ರ ಆರು ರೇಖೆಗಳುಳ್ಳಂಥದ್ದಾಗಿರಬೇಕು. ಆರು ರೇಖೆಗಳಂದರೆ ಎರಡು ತ್ರಿಕೋನದಿಂದ ತ್ರಿಕೋನದಾಗಿ ಇರತಕ್ಕಂತಹ ಈ ಒಂದು ರೇಖೆಯನ್ನು ನೀವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡಿ ಒಂದು ನಕ್ಷತ್ರ ಬರೀತಕ್ಕಂಥದ್ದು ನಕ್ಷತ್ರ ಮಧ್ಯಭಾಗದಲ್ಲಿ ರೀಮ್ ಅಂತಕ್ಕಂಥದ್ದು ಬರೀರಿ. ರಾ ಅದನ್ನು ರೀಮ್ ಮಾಡ್ತಕ್ಕಂಥದ್ದು ಒಂದು ಸೊನ್ನೆ ಕೊಡ್ತಕ್ಕಂಥದ್ದು ರೀಮ್. ರೀಮ್ ಅಂತಕ್ಕಂತಹ ಬೀಜಾಕ್ಷರಿನ ಅದರಲ್ಲಿ ಬರೀತಕ್ಕಂಥದ್ದು. ಅದರ ಮೇಲ್ಭಾಗದಲ್ಲಿ ಶ್ರೀಗಂಧ, ಮರಳಮಾತಂಗಿ, ಬಿಳಿ ಗುಲ್ಗಂಜಿ. ಶ್ರೀಗಂಧ ಗಂಧ ತೆಗಿಬೇಕಾದ್ರೆ ಅದರ ಜೊತೆಗೆ ಮರಳಮಾತಂಗಿಯಿಂದಲ್ಲ ಗಂಧ ತೆಗೀತಕ್ಕಂಥದ್ದು, ಅದರ ಜೊತೆಗೇನೆ ಬಿಳಿ ಗುಲ್ಗಂಜಿಯಿಂದ ಗಂಧ ತೆಗೆದು ಆ ಗಂಧನ ಎಲೆ ಮೇಲೆ ಲೇಪನ ಮಾಡಿ ವಿಳೆದೆಲೆಗೆ ಹೇಗೆ ಸುಣ್ಣ ಹಚ್ತಿರೋ ಆ ಪ್ರಕಾರ ಆ ಗಂಧನ ಲೇಪನ ಮಾಡ್ತಕ್ಕಂಥದ್ದು. ಮೊದಲು ಯಂತ್ರ ಬರೀಬೇಕು, ಯಂತ್ರ ಬರೀಬೇಕಂತ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ನಕ್ಷತ್ರ ಬರೀತಕ್ಕಂಥದ್ದು ಆರು ರೇಖೆಗಳುಳ್ಳಂತಹ ನಕ್ಷತ್ರ. ನಕ್ಷತ್ರ ಐದು ರೇಖೆದು ಇದೆ, ಆರು ರೇಖೆಗಳದ್ದು ಇದೆ. ನಾನು ಹೇಳ್ತಾ ಇರತಕ್ಕಂಥದ್ದು ಆರು ರೇಖೆಗಳದ್ದು ಅಂದರೆ ಎರಡು ತ್ರಿಕೋನ. ಒಂದು ತ್ರಿಕೋನ ಒಂದು ಮೂಲೆ ಈ ಭಾಗ ಬಂದು ಇನ್ನೊಂದನ್ನು ಮೇಲ್ಭಾಗಕ್ಕೆ ತುದಿ ಮಾಡಿ ತಳಭಾಗಕ್ಕೆ ಕಟ್ ಮಾಡ್ತಕ್ಕಂಥದ್ದು. ಅಂದರೆ ಆರು ರೇಖೆಗಳುಳ್ಳಂತಹ ಈ ನಕ್ಷತ್ರ, ಮಧ್ಯದಲ್ಲಿ ರೀಮ್ ಅಂತಕ್ಕಂಥ ಬೀಜಾಕ್ಷರಿ, ಅದರ ಮೇಲ್ಭಾಗದಲ್ಲಿ ಈ ಗಂಧಲೇಪನ, ಇದನ್ನಿಷ್ಟು ಮಾಡಿ ದಂಪತಿಗಳಿಬ್ಬರನ್ನು ಸಹಿತ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಆ ಎಲೆಗಳನ್ನು ಒಬ್ಬರ ಕೈಯಿಂದ ಒಬ್ಬರು ಈ ಥರ ಹಿಡ್ಕೊಂಡು ಉತ್ತರದಲ್ಲಿರ್ತಕ್ಕಂತಹ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಎಲೆನ ಈ ಥರ ಹಿಡಿದು ಎಲೆಯ ತುದಿ ಮುಂಭಾಗ ಇರ್ತಕ್ಕಂಥ ತುದಿಯಿಂದ ಮಡಚ್ಕೊಂಡು ಬರಬೇಕು. ಮಡಚ್ಕೊಂಡು ಬಂದು ಅದನ್ನು ತಲೆ ದಿಂಬತ್ರ ಇಟ್ಕೊಳ್ತಕ್ಕಂಥದ್ದು ಅಥವಾ ಹಾಸಿಗೆ ತಲೆಗೆ ತಲೆ ಎತ್ತರ ಇಟ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಬರ್ತಕ್ಕಂತಹ ಎಂಥ ಕುಂದುಕೊರತೆಗಳಿದ್ದರೂ ಇಬ್ಬರಲ್ಲಿರ್ತಕ್ಕಂತಹ ಆಕ್ರೋಶ ದೂರವಾಗಿ ಒಂದು ವಿಶೇಷವಾದಂತಹ ಒಂದು ದಾಂಪತ್ಯ ಸುಖ ನೆಮ್ಮದಿ ಮನಸ್ಸಿಗೆ ಶಾಂತಿ ಮತ್ತು ಮುಂದೆ ಬರ್ತಕ್ಕಂಥ ಗಲಾಟೆ ಜಗಳ ಇಂಥದ್ದೇನಿದ್ದರೂ ಎಲ್ಲವೂ ದೂರ ಆಗುತ್ತೆ. ಇದು ಅನುಭವ ಸಿದ್ಧಿ, ಭಾಳ ವಿಶೇಷವಾಗಿರ್ತಕ್ಕಂಥ ಯಂತ್ರ. ಈ ಯಂತ್ರವನ್ನು ಯಾರು ಬೇಕಾದರೂ ಮಾಡಬಹುದು. ಮಾಡಿ ಜೋಪಾನವಾಗಿ ರಾತ್ರಿ ಇಟ್ಟಂಥ ಯಂತ್ರನ ಮಾರನೇ ದಿವಸ ಬೆಳಿಗ್ಗೆ ಯಾವುದಾದ್ರೂ ಹಸಿರು ಗಿಡಗಳ ಮೇಲೆ ಹಾಕಿ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ಇವತ್ತಿನ ಸಂಚಿಕೆಯಲ್ಲಿ ದಂಪತಿಗಳ ಸಮಸ್ಯೆಗೆ ಬೇಕಾಗುವಂತಹ ಸುಲಭವಾಗಿ ಮಾಡಿಕೊಳ್ಳಬಹುದಾದಂತಹ ಯಂತ್ರ ರೂಪ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಬಹಳಷ್ಟು ಜನ ಅವರ ಸಮಸ್ಯೆಗಳಿಗೆ ತಮ್ಮಿಂದ ಪರಿಹಾರ ತಿಳ್ಕೊಳ್ಳೋದಕ್ಕೆ ಕಾದಿದ್ದಾರೆ. ಹಲೋ ಹಲೋ, ನನ್ನ ಹೆಸರು ಸುಜಾತ ಅಂತ. ಹಾ ಹಾ, ಸುಜಾತ ಅವರೇ, ಎಲ್ಲಿಂದ ಕರೆ ಮಾಡಿರೋದು? ಹುಬ್ಳಿಂದ ಮೇಡಮ್, ಹುಬ್ಳಿಂದ ಕರೆ ಮಾಡ್ತಾ. ನಿಮ್ ಬಗ್ಗೆ ಕೇಳ್ಬೇಕಿತ್ತ? ಹೌದು ಹೌದು. ಸರಿ, ಮಾತಾಡಿ ಸುಜಾತ ಅವರೇ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ, ನಿಮ್ಮ ಆಶೀರ್ವಾದದಿಂದ. ಹೇಳಿಮ್ಮ. ಏನಿಲ್ಲ ಗುರುಜಿ, ತುಂಬಾ ಸಮಸ್ಯೆ ಇದೆ. ಏನು ಒಂದರ ಎರಡು ಅಂದ್ರೆ ಹೇಳ್ಬೋದು. ಅದೇ, ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ತುಂಬಾ ವರ್ಷದಿಂದ ನಿಮ್ಮ ಹೇಳಿರೋದ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ, ಒಂದ್ ಡೈರಿಯಲ್ಲಿ ಕೂಡ ಬರೆದಿಟ್ಟಿದ್ದೀನಿ. ಗುರುಜಿ, ಯಾವ್ದು ಏನ್ ಮಾಡಕ್ ಹೋದ್ರು ಎಲ್ಲ ಅರ್ಧ ಅರ್ಧಾನೇ ಆಗುತ್ತೆ. ಇನ್ನು ಒಂದು 9 ತಿಂಗಳ ತನಕ ನಿಮ್ಮ ಸ್ವರ ತರಂಗದಲ್ಲಿ ಇನ್ನು 9 ತಿಂಗಳ ತನಕ ಅಂತಹ ಒಂದು ಶಕ್ತಿ ಇಲ್ಲ. ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಮಾಡ್ತಕ್ಕಂಥ ಕೆಲಸಗಳಾಗಲಿ, ಬರೀ ಭಾಳ ಬೇಗ ನಿಷ್ಠುರ ಹೊತ್ಕೊಳ್ತಾ ಇರ್ತೀರಿ ನೀವು. ನೀವು ಮತ್ತೊಬ್ಬರಿಗೆ ಒಳ್ಳೇದು ಮಾಡಬೇಕು, ಒಳ್ಳೇದ್ರ ಬಗ್ಗೆ ನೀವು ಚಿಂತನೆ ಮಾಡಿದ್ರು ಅದು ಕೆಟ್ಟದ್ದಾಗಿ ಪರಿವರ್ತನೆ ಆಗ್ತಾ ಇದೆ ಅಲ್ವಮ್ಮ. ಅದರಿಂದ ಪ್ರಸ್ತುತ ದಿನಗಳು ಅಷ್ಟು ಸಮಂಜಸವಾದಲ್ಲ. ಇನ್ನೂ 8 ರಿಂದ 9 ತಿಂಗಳು ಈ ಸಮಸ್ಯೆ ಇದೆ. ಇದಕ್ಕಾಗಿ ಇಂತಹ ದೋಷನ ಬಗೆಹರಿಸ್ಕೊಳ್ಬೇಕಾದ್ರೆ
ಒಂದು ದುರ್ಗಾ ಸಪ್ತಶತಿನೋ ಅಥವಾ ದೇವಿ ಪಾರಾಯಣನೋ ಅಥವಾ ದೇವಿ ಕಟ್ಗಮಾಲ ಇಂಥದ್ದನ್ನ ಮಂಗಳವಾರದೊತ್ತಾಗಲಿ ಅಥವಾ ಪೌರ್ಣಮಿ ಕಾಲದಲ್ಲಿ ಪಠನೆ ಮಾಡಿದ್ರೆ ಇರ್ತಕ್ಕಂತ ದೋಷ ದೂರ ಆಗುತ್ತೆ, ಖಂಡಿತ ನಿನಗೆ ಒಳ್ಳೆಯದಾಗುತ್ತಮ್ಮ. ಖಂಡಿತ ಆಗುತ್ತಮ್ಮ, ಶುಕ್ರ ಚೆನ್ನಾಗಿದ್ದಾನೆ, ನೀನು ಅಂದುಕೊಂಡ ಸಾಧನೆ ಆಗುತ್ತೆ. ಆದರೆ ಈ 9 ತಿಂಗಳು ಸ್ವಲ್ಪ ವ್ಯತ್ಯಾಸ ಇದೆ, ಬಹುಶಃ ಮುಂದಿನ 6 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಒಳ್ಳೆ ಯೋಗ ಇದೆ ತಾಯಿ, ಮಾಡಮ್ಮ, ಒಳ್ಳೆದಾಗಲಿ. ಧನ್ಯವಾದ ಸುಜಾತಾ ಅವರೇ, ಕರೆ ಮಾಡಿದ್ದಕ್ಕೆ ಶುಭವಾಗಲಿ ನಿಮಗೆ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲೂ ಬಹಳಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೆಲ್ಲರ ಪರವಾಗಿ ಇವತ್ತಿನ ಸಂಚಿಕೆಗಾಗಿ ಮತ್ತೊಮ್ಮೆ ತುಂಬಾ ಧನ್ಯವಾದ ತಮಗೆ. ವೀಕ್ಷಕರೇ, ನೋಡಿದ್ರಿ ಅಲ್ಲ ಇವತ್ತಿನ ಸಂಚಿಕೆಯ ವಿಶೇಷ ವಿಚಾರಗಳನ್ನೆಲ್ಲ ಬರೆದಿಟ್ಕೊಂಡಿದ್ದೀರಾ ಅನ್ಕೋತೇನೆ. ಹಾಗೆ ಸಕಲ ಸಂಕಷ್ಟಗಳನ್ನು ದೂರ ಮಾಡುವಂತಹ ಒಂದು ವಿಶೇಷ ಕ್ಷೇತ್ರದ ದರ್ಶನವನ್ನ ನಾಳಿನ ಸಂಚಿಕೆ, ಶನಿವಾರದ ವಿಶೇಷ ಸಂಚಿಕೆಯಲ್ಲಿ ನಾವೆಲ್ಲ ಮಾಡೋಣ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.